Hi friends, welcome to Classic Education YouTube channel. So, ivattu na ondu window analysis alli kelavu articles mathe editorial na discuss madona. So, nodri first article enide appa andre Dinesh Gunawardena sarninya Sri Lanka PM. So, nodri recent enagitta appa andre Sri Lanka dalli crisis agittu. Alli iruvanta Prime Minister mathe President resign madidru. Ige enappa andre hosagi President mathe Prime Minister appoint agiddare. So, nodri President yaragiddara appa andre ರಾಣಿಲ್ ವಿಕ್ರಮಸಿಂಘೆ ಇದರಲ್ಲ ಇವರು ಏನಾಗಿದ್ರಪ್ಪ ಅಂದ್ರೆ ಪ್ರೆಸಿಡೆಂಟ್ ಆಗಿದ್ದಾರೆ. ಹಾಗಾದ್ರೆ ಪ್ರೈಮ್ ಮಿನಿಸ್ಟರ್ ಯಾರಾಗಿದ್ದಾರಪ್ಪ ಅಂದ್ರೆ ದಿನೇಶ್ ಗುಣವರ್ಧನ ಇವರೇನಾಗಿದ್ದಾರಪ್ಪ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ. ಸೊ ನಿಮ್ಗೆ ಎಕ್ಸಾಮಿನೇಷನ್ ಅಲ್ಲಿ ಎಂಸಿಕ್ಯೂ ಕ್ವಶನ್ಸ್ ಅಲ್ಲಿ ಏನ್ ಕೇಳ್ಬೋದಪ್ಪ ಅಂದ್ರೆ ನ್ಯೂಲಿ ಅಪಾಯಿಂಟೆಡ್ ಪ್ರೆಸಿಡೆಂಟ್ ಅಂಡ್ ಪ್ರೈಮ್ ಮಿನಿಸ್ಟರ್ ಕೇಳಿದಾಗ ನ್ಯೂಲಿ ಅಪಾಯಿಂಟೆಡ್ ಪ್ರೆಸಿಡೆಂಟ್ ಯಾರಪ್ಪ ಅಂದ್ರೆ ರಾಣಿಲ್ ವಿಕ್ರಮಸಿಂಘೆ ಆದ್ರೆ ಪ್ರೈಮ್ ಮಿನಿಸ್ಟರ್ ಯಾರಪ್ಪ ಅಂದ್ರೆ ದಿನೇಶ್ ಗುಣವರ್ಧನ ಅಂತ ಹೇಳ್ಬೋದಾಗಿದೆ. ಸೊ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ನೋಡೋದಾದ್ರೆ ನೋಡ್ರಿ, ನೆಕ್ಸ್ಟ್ ಆರ್ಟಿಕಲ್ ಯಾವ್ದ್ರ ಮೇಲೆ ಇದೆಯಪ್ಪ ಅಂದ್ರೆ ಇದು ನ್ಯಾಷನಲ್ ಫಿಲ್ಮ್ ಫೇರ್ ಅವಾರ್ಡ್ ಮೇಲೆ ಇದೆ. ಸೊ ಏನಾಗಿದೆಪ್ಪ ಅಂದ್ರೆ ಸ್ವರಾಯಿ ಪಟ್ಟು ಇದೇನಾಗಿದೆಪ್ಪ ಅಂದ್ರೆ ಬೆಸ್ಟ್ ಫಿಲ್ಮ್ ಅವಾರ್ಡ್ ಅನ್ನ ಗೆದ್ಕೊಂಡಿದೆ. ಸೊ ನೋಡ್ರಿ, ಸ್ವರಾಯಿ ಪಟ್ಟು ತಮಿಳ್ ಮೂವಿ ಏನಿದೆಯಲ್ಲ ಇದೇನಾಗಿದೆಪ್ಪ ಅಂದ್ರೆ ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸ್ ಒಳಗೆ ಏನಪ್ಪ ಅಂದ್ರೆ ಬೆಸ್ಟ್ ಫೀಚರ್ ಫಿಲಂ ಆಗಿ ಹೊರಬಂದಿದೆ. ಇಲ್ಲಿ ನೋಡ್ರಿ, ಇದು ಬೆಸ್ಟ್ ಫೀಚರ್ ಫಿಲಂ ಅಷ್ಟೇ ತಗೊಂಡಿಲ್ಲ, ಜೊತೆಗೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಅನ್ನು ಅದೇ ತಗೊಂಡಿದೆ, ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಅದೇ ತಗೊಂಡಿದೆ, ಬೆಸ್ಟ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅವಾರ್ಡ್ ಅನ್ನು ಕೂಡ ಅದೇ ತಗೊಂಡಿದೆ, ಬೆಸ್ಟ್ ಸ್ಕ್ರೀನ್ ಪ್ಲೇ ಅವಾರ್ಡ್ ಅನ್ನು ಕೂಡ ಅದೇ ತಗೊಂಡಿದೆ. ಇದೇನಪ್ಪ ಅಂದ್ರೆ 68th ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಅವಾರ್ಡ್ 2020. ಇದನ್ನ ಯಾವಾಗ ಅನೌನ್ಸ್ ಮಾಡಿದ್ರು ಅಂದ್ರೆ ನಿನ್ನೆ ಫ್ರೈಡೇ ಅನೌನ್ಸ್ ಮಾಡಿದ್ರು. ಅದೇ ತರ ನೋಡ್ರಿ, ತಾನಾಜಿ ಇದೆಯಲ್ಲ ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಸಿಕ್ಕಿದೆ ಯಾರಿಗಂದ್ರೆ ಅಜಯ್ ದೇವಗನ್ ಅವ್ರಿಗೆ. ಜೊತೆಗೆ ಏನಪ್ಪಾ ಅಂದ್ರೆ ಇದನ್ನ ಇದು ಹೋಲ್ಸೇಲ್ ಎಂಟರ್ಟೈನ್ಮೆಂಟ್ ಕೊಡುವಲ್ಲಿ ಬೆಸ್ಟ್ ಪಾಪ್ಯುಲರ್ ಮೂವಿ ಅಂತ ಹೇಳಿ ಇದನ್ನ ಸೆಲೆಕ್ಟ್ ಮಾಡಿದ್ದಾರೆ. ಸೊ ನೋಡ್ರಿ, ತಾನಾಜಿ ಅನ್ಸಂಗ್ ವಾರಿಯರ್ ಎರಡು ಅವಾರ್ಡ್ ಅನ್ನ ತಗೊಂಡಿದೆ, ಒಂದು ಬೆಸ್ಟ್ ಆಕ್ಟರ್, ಇನ್ನೊಂದು ಹೋಲ್ಸೇಲ್ ಎಂಟರ್ಟೈನ್ಮೆಂಟ್ ಅಲ್ಲಿ ಇದನ್ನ ಸೆಲೆಕ್ಟ್ ಮಾಡಿದ್ದಾರೆ. ಅದೇ ತರ ನೋಡ್ರಿ, ಈಗ ಅಜಯ್ ದೇವಗೌಡ ಅವ್ರ ಏನಪ್ಪಾ ಅಂದ್ರೆ ಸೂರ್ಯ ಜೊತೆಗೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಅನ್ನ ಶೇರ್ ಮಾಡ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ನೋಡೋದಾದ್ರೆ ಈ ಸುರಾಯಿ ಪಟ್ಟು ಹೀರೋಯಿನ್ ಆದಂತ ಅಪರ್ಣಾ ಬಾಲಮುರಳಿ ಅವ್ರಿಗೆ ಏನಪ್ಪಾ ಅಂದ್ರೆ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಬಂದಿದೆ ಅಂತ ಹೇಳ್ಬೋದು. ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಬೆಸ್ಟ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಯಾರಿಗೆ ಬಂದಿದೆ ಅಂದ್ರೆ ಜಿ ಬಿ ಪ್ರಕಾಶ್ ಕುಮಾರ್ ಅವ್ರಿಗೆ ಬಂದಿದೆ. ಬೆಸ್ಟ್ ಸ್ಕ್ರೀನ್ ಪ್ಲೇ ಬಂದು ಶಾಲಿನಿ ಉಷಾ ನಾಯರ್ ಅವ್ರಿಗೆ ಏನಪ್ಪಾ ಅಂದ್ರೆ ಬೆಸ್ಟ್ ಸ್ಕ್ರೀನ್ ಪ್ಲೇ, ಜೊತೆಗೆ ಯಾರಿಗೆ ಅಂದ್ರೆ ಸುಧಾ ಕೊಂಗಾರ್ ಅವ್ರಿಗೆ ಕೂಡ ಏನಪ್ಪಾ ಅಂದ್ರೆ ಬೆಸ್ಟ್ ಸ್ಕ್ರೀನ್ ಪ್ಲೇ ಅವಾರ್ಡ್ ಬಂದಿದೆ. ಇದೇ ತರ ನೋಡ್ರಿ, ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಯಾರಿಗೆ ಬಂದಿದೆ ಅಂದ್ರೆ ಮಲಯಾಳಂ ಮೂವಿಗೆ ಬಂದಿದೆ. ಯಾವ ಮೂವಿ ಅಪ್ಪ ಅಂದ್ರೆ ಅಯ್ಯಪ್ಪನಂ ಕೋಶಿಯಂ, ಈ ಮೂವಿಗೆ ಬಂದಿದೆ. ಇದನ್ನ ಯಾರು ಡೈರೆಕ್ಟ್ ಮಾಡಿದ್ರು ಅಂದ್ರೆ ಸಚ್ಚಿದಾನಂದನ್ ಕೆ ಆರ್ ಅವರು ಇದನ್ನ ಡೈರೆಕ್ಟ್ ಮಾಡಿದ್ದಾರೆ. ಅದೇ ತರ ನೋಡ್ರಿ, ಬೆಸ್ಟ್ ಫಿಮೇಲ್ ಸಿಂಗರ್ ಅವಾರ್ಡ್ ಯಾರಿಗೆ ಬಂದಿದ್ದಾರೆ, ಪ್ಲೇ ಬ್ಯಾಕ್ ಸಿಂಗರ್ ಪ್ರೈಸ್ ಯಾರಿಗೆ ಹೋಗಿದೆ ಅಂದ್ರೆ ನಂಜಿಯಮ್ಮ ಅವರಿಗೆ ಹೋಗಿದೆ. ಯಾವ ಮೂವಿಗಪ್ಪ ಅಂದ್ರೆ ಈ ಅಯ್ಯಪ್ಪನಂ ಕೋಶಿಯಾಮ್ ಮೂವಿಗೆ ಬಂದಿದೆ. ಅದೇ ತರನಾಗಿ ಮೇಲ್ ಪಾರ್ಟ್ ಒಳಗೆ ನೋಡೋದಾದ್ರೆ ಇದು ಯಾರಿಗೆ ಹೋಗಿದೆಪ್ಪ ಅಂದ್ರೆ ರಾಹುಲ್ ದೇಶಪಾಂಡೆ ಅವರಿಗೆ ಈ ಅವಾರ್ಡ್ ಬಂದಿದೆ. ನೆಕ್ಸ್ಟ್ ನೋಡ್ರಿ, ಟೆಸ್ಟಿಮನಿ ಆಫ್ ಅಣ್ಣ, ಈ ಫಿಲಮಿಗೆ ಏನಪ್ಪಾ ಅಂದ್ರೆ ನಾನ್ ಫೀಚರ್ ಫಿಲಂ ಅವಾರ್ಡ್ ಸಿಕ್ಕಿದೆ. ಅದೇ ತರನಾಗಿ ಏನಪ್ಪಾ ಅಂದ್ರೆ ಮನೋಜ್ ಮುನ್ಸ್ತೆಯರ್ ಅವ್ರಿಗೆ ಏನಪ್ಪಾ ಅಂದ್ರೆ ಬೆಸ್ಟ್ ಲಿರಿಸಿಸ್ ಅವಾರ್ಡ್ ಸಿಕ್ಕಿದೆ. ಯಾವ ಮೂವಿಗಪ್ಪ ಅಂದ್ರೆ ಸೈನಾ ಮೂವಿಗೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇದಿಷ್ಟೇನಪ್ಪ ಅಂದ್ರೆ ಅವಾರ್ಡ್ ಕ್ಯಾಟಗರಿ ಬಗ್ಗೆ ಆಯ್ತು. ಹಾಗಾದ್ರೆ ನಾವ್ ಈಗೇನ್ ಡಿಸ್ಕಸ್ ಮಾಡೋಣ ಅಂದ್ರೆ ನ್ಯಾಷನಲ್ ಫಿಲಂ ಅವಾರ್ಡ್ಸ್ ಬಗ್ಗೆ ಡಿಸ್ಕಶನ್ ಅನ್ನ ಮಾಡೋಣ. ಸೊ ನೋಡ್ರಿ, ಇದು ನ್ಯಾಷನಲ್ ಫಿಲಂ ಅವಾರ್ಡ್ಸ್ ಇದೆಯಲ್ಲ, ನ್ಯಾಷನಲ್ ಫಿಲಂ ಅವಾರ್ಡ್ಸ್ ಇದು ಯಾವಾಗ ಸ್ಟಾರ್ಟ್ ಆಯ್ತಪ್ಪ ಅಂದ್ರೆ 1954 ಅಲ್ಲಿ ಸ್ಟಾರ್ಟ್ ಆಯ್ತು. ಇದು ಇವಾಗ ಎಷ್ಟನೇದಪ್ಪ ಅಂದ್ರೆ 68th ನ ಅನೌನ್ಸ್ ಮಾಡಿದ್ರೆ. ಹಾಗಾದ್ರೆ ಇದನ್ನ ಯಾವ ತರ ಅನೌನ್ಸ್ ಮಾಡಿದ್ರೆ, ಯಾವ ತರ ಸ್ಟ್ರಕ್ಚರ್ ಮಾಡಿದ್ರೆ ಅಂದ್ರೆ, ಸೊ ನೋಡ್ರಿ, ಈ ಅವಾರ್ಡ್ ಅನ್ನ ಯಾವ ಅಂದ್ರೆ ಯಾವ ಸೈಡ್ ಲೈನ್ ಮೇಲೆ ಅನೌನ್ಸ್ ಮಾಡ್ತಾರಪ್ಪ ಅಂದ್ರೆ ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಆಫ್ ಇಂಡಿಯಾ ಈ ಸೈಡ್ ಲೈನ್ಸ್ ನಲ್ಲಿ ಏನಪ್ಪಾ ಅಂದ್ರೆ ಈ ಅವಾರ್ಡ್ ಅನ್ನ ಸೆಲೆಕ್ಟ್ ಮಾಡ್ತಾರೆ. ಜೊತೆಗೆ ನೋಡ್ರಿ, ಇದನ್ನ ಯಾವ ತರ ಸೆಲೆಕ್ಟ್ ಮಾಡ್ತಾರಪ್ಪ ಅವಾರ್ಡ್ ಅಂದ್ರೆ, ಫಸ್ಟ್ ಆಫ್ ಆಲ್ ಇದನ್ನ ಅವಾರ್ಡ್ ಕೊಡಕ್ಕಿಂತ ಮುಂಚೆ ಏನಪ್ಪಾ ಅಂದ್ರೆ ಒಂದು ನ್ಯಾಷನಲ್ ಪ್ಯಾನೆಲ್ ಅನ್ನ ಅಪಾಯಿಂಟ್ ಮಾಡ್ತಾರೆ. ಸೊ ನೋಡ್ರಿ, ಏನ್ ಮಾಡ್ತಾರೆ ಅಂದ್ರೆ ನ್ಯಾಷನಲ್ ಪ್ಯಾನೆಲ್ ಇರುತ್ತಲ್ಲ ಅದನ್ನ ಅಪಾಯಿಂಟ್ ಮಾಡ್ತಾರೆ. ಆಮೇಲೆ ಏನ್ ಮಾಡ್ತಾರಪ್ಪ ಅಂದ್ರೆ ಈ ನ್ಯಾಷನಲ್ ಪ್ಯಾನೆಲ್ ಅವರು ಈ ಅವಾರ್ಡ್ ಯಾರು ವಿನ್ ಆದ್ರು ಅಂತ ಘೋಷಣೆ ಮಾಡ್ತಾರೆ. ಇದಾದ್ಮೇಲೆ ಏನಪ್ಪಾ ಅಂದ್ರೆ ಪ್ರತಿ ವರ್ಷ ಈ ನ್ಯಾಷನಲ್ ಫಿಲಂ ಅವಾರ್ಡ್ಸ್ ಎಲ್ಲಿ ಹೆಲ್ಡ್ ಆಗುತ್ತೆ ಅಂದ್ರೆ ಡೆಲ್ಲಿಲೇ ಇರುತ್ತೆ. ಸೊ ನೋಡ್ರಿ, ಪ್ರತಿ ವರ್ಷ ಎಲ್ಲಿ ಇರುತ್ತಪ್ಪ ಅಂದ್ರೆ ಡೆಲ್ಲಿಲಿ, ಸ್ಪೆಷಲಿ ಎಲ್ಲಿ ಅಂದ್ರೆ ವಿಜ್ಞಾನ ಭವನದಲ್ಲಿ ಏನಪ್ಪಾ ಅಂದ್ರೆ ಈ ಅವಾರ್ಡ್ ಫಂಕ್ಷನ್ ನಡೆಯುತ್ತೆ. ಸೊ ಎಕ್ಸಾಮಿನೇಷನ್ ಅಲ್ಲಿ ಕೇಳ್ಬಹುದು ಪ್ರತಿ ವರ್ಷ ಈ ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಎಲ್ಲಿ ಕಂಡಕ್ಟ್ ಆಗುತ್ತೆ ಅಥವಾ ಎಲ್ಲಿ ನಡೆಯುತ್ತೆ ಅಂದ್ರೆ ದೆಹಲಿಯ ವಿಜ್ಞಾನ ಭವನದಲ್ಲಿ ನಡೆಯುತ್ತೆ. ಹಾಗಾದ್ರೆ ಅವಾರ್ಡ್ ಯಾರು ಕೊಡ್ತಾರಪ್ಪ ಅಂದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಏನಪ್ಪಾ ಅಂದ್ರೆ ಈ ಅವಾರ್ಡ್ ಅನ್ನ ಕೊಡ್ತಾರೆ. ಸೊ ನೋಡ್ರಿ, ಈ ಅವಾರ್ಡ್ ಅನ್ನ ಯಾವ ತರ ಸೆಲೆಕ್ಟ್ ಮಾಡ್ತಾರೆ ಅಂದ್ರೆ, ಫಸ್ಟ್ ಒಂದು ನ್ಯಾಷನಲ್ ಪ್ಯಾನೆಲ್ ಇರುತ್ತೆ, ಅವ್ರು ಯಾರು ವಿನ್ನರ್ ಅಂತ ಘೋಷಣೆ ಮಾಡ್ತಾರೆ. ಅದಾದ್ಮೇಲೆ ಇದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ
ಡೆಲ್ಲಿಯ ವಿಜ್ಞಾನ ಭವನದಲ್ಲಿ ಫಂಕ್ಷನ್ ನಡೆದ್ರೆ ಅಲ್ಲಿ ಏನಪ್ಪ ಅಂದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾದವರು ಅವಾರ್ಡ್ ಅನ್ನ ಕೊಡ್ತಾರೆ. ಇದಿಷ್ಟೇ ಏನಪ್ಪ ಅಂದ್ರೆ ನ್ಯಾಷನಲ್ ಫಿಲಂ ಅವಾರ್ಡ್ಸ್ ಬಗ್ಗೆ. ಇದು ಎಷ್ಟನೇದಪ್ಪ ಅಂದ್ರೆ 68th. ಇದು ಫಸ್ಟ್ ಯಾವಾಗ ಎಸ್ಟಾಬ್ಲಿಷ್ ಆಗಿತ್ತು ಅಂದ್ರೆ 1950 ಒಳಗೆ ಇದನ್ನ ಸ್ಟಾರ್ಟ್ ಮಾಡಿದ್ರು. ಅದೇ ತರನಾಗಿ ನೋಡ್ರಿ ನೆಕ್ಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ, ಸೊ ನೆಕ್ಸ್ಟ್ ಆರ್ಟಿಕಲ್ ಬಂದು ಪ್ರೈಮ್ ಮಿನಿಸ್ಟರ್ ಅವರು ರೆಕಮೆಂಡ್ ಮಾಡ್ತಿದ್ದಾರೆ ಏನಪ್ಪ ಅಂದ್ರೆ, ನಾವೀಗೇನ್ ಆಜಾದಿ ಕಾ ಅಮೃತ್ ಮಹೋತ್ಸವ ಮಾಡ್ತಿದ್ವಲ್ಲ, ಅದಕ್ಕೋಸ್ಕರ ನೀವೇನ್ ಮಾಡಿದ್ರೆ ಆಗಸ್ಟ್ 13ರಿಂದ 15ನೇ ತಾರೀಕುವರೆಗೂ ಏನಪ್ಪ ಅಂದ್ರೆ ನಿಮ್ಮ ಮನೆಯ ಮೇಲ್ಗಡೆ ಈ ಟ್ರೈ ಕಲರ್ ತಿರಂಗಾನ ಪೋಸ್ಟ್ ಮಾಡ್ರಿ ಅಂತ ಹೇಳ್ತಿದ್ದಾರೆ. ಸೊ ಪ್ರೈಮ್ ಮಿನಿಸ್ಟರ್ ಅವ್ರು ಏನಪ್ಪ ಅಂದ್ರೆ ಫ್ರೈಡೇ ಟ್ವಿಟರ್ ಮೂಲಕ ಹೇಳಿದ್ರು, ಎಲ್ಲಾ ದೇಶದ ಜನತೆ ಹೇಳಿದ್ರು, ನೀವೇನಪ್ಪ ಅಂದ್ರೆ ಆಜಾದಿ ಕಾ ಅಮೃತ್ ಮಹೋತ್ಸವದ ಸಮಯದಲ್ಲಿ ಏನ್ ಮಾಡಿದ್ರೆ ನಿಮ್ಮ ಮನೆಯ ಮೇಲ್ಗಡೆ ಏನಪ್ಪ ಅಂದ್ರೆ ನ್ಯಾಷನಲ್ ಫ್ಲಾಗ್ ಅನ್ನ ಆರಿಸ್ರಿ. ಅದು ಕೂಡ ಏನಪ್ಪ ಅಂದ್ರೆ ಆಗಸ್ಟ್ 13ರಿಂದ ಆಗಸ್ಟ್ 15ನೇ ತಾರೀಕುವರೆಗೂ. ಇದಕ್ಕೋಸ್ಕರ ಅವ್ರ ಏನ್ ಹೆಸರು ಇಟ್ಟಿದ್ದಾರೆ ಅಂದ್ರೆ ಹರ್ ಘರ್ ತಿರಂಗಾ ಅಂತ ಇಟ್ಟಿದ್ದಾರೆ. ಸೊ ನೋಡ್ರಿ ಹರ್ ಘರ್ ದಸ್ತಕ್ ಅಂದ್ರೆ ಏನಪ್ಪ ಅಂದ್ರೆ ವ್ಯಾಕ್ಸಿನೇಷನ್ ಗೆ, ಹರ್ ಘರ್ ತಿರಂಗಾ ಅಂದ್ರೆ ಏನಪ್ಪ ಅಂದ್ರೆ ಪ್ರತಿಯೊಬ್ಬರ ಮನೆಯಲ್ಲೂ ಈ ಜೆಂಡಾ ಹರಿಸೋದಕ್ಕೆ ಹರ್ ಘರ್ ತಿರಂಗಾ ಅಂತ ಇಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಅವ್ರ ಏನ್ ಅಪೀಲ್ ಮಾಡಿದ್ರು ಅಂದ್ರೆ ಈ ವರ್ಷ ನಾವೇನಪ್ಪ ಅಂದ್ರೆ 75th ಇಯರ್ ಏನ್ ಇಂಡಿಪೆಂಡೆನ್ಸ್ ಅನ್ನ ಸೆಲೆಬ್ರೇಟ್ ಮಾಡ್ತಿದ್ವಲ್ಲ, ಅದಕ್ಕೋಸ್ಕರ ಅವ್ರ ಆಜಾದಿ ಕಾ ಅಮೃತ್ ಮಹೋತ್ಸವ ಅಂತ ಏನ್ ಪ್ರೋಗ್ರಾಮ್ ಹಾಕಿದ್ರಲ್ಲ, ಅದರ ಒಂದು ಭಾಗವಾಗಿ ನೀವು ನಿಮ್ಮ ಮನೆಯ ಮೇಲ್ಗಡೆ ಏನಪ್ಪ ಅಂದ್ರೆ ಆಗಸ್ಟ್ 13ರಿಂದ ಆಗಸ್ಟ್ 15ವರೆಗೂ ಈ ಫ್ಲಾಗ್ ಹೋಸ್ಟ್ ಅನ್ನ ಮಾಡ್ರಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಅವರೊಂದು ವೆಬ್ಸೈಟ್ ಕೂಡ ಓಪನ್ ಮಾಡಿದ್ರೆ, ಆ ವೆಬ್ಸೈಟ್ ಏನಪ್ಪ ಅಂದ್ರೆ https://ಹರ್ ಘರ್ ತಿರಂಗಾ ಅನ್ನೋದು, ಹರ್ ಘರ್ ತಿರಂಗಾ .com ಅನ್ನೋದು ಅದರ ವೆಬ್ಸೈಟ್ ಆಗಿದೆ. ಇದಾದ್ಮೇಲೆ ನೋಡ್ರಿ ಅವ್ರು ನಿನ್ನೆ ಏನ್ ಹೇಳಿದ್ರು ಅಂದ್ರೆ, ಇವತ್ತೇನ್ 22nd July ಇದೆಯಲ್ಲ, ಇದೊಂದು ಸ್ಪೆಷಲ್ ಡೇ. ಯಾಕಂದ್ರೆ ಇದೇ ದಿನ 1947ಕ್ಕೆ ನಾವೇನ್ ಮಾಡಿದೀವಪ್ಪ ಅಂದ್ರೆ ನಮ್ಮ ನ್ಯಾಷನಲ್ ಫ್ಲಾಗ್ ಇದೆಯಲ್ಲ ಅದನ್ನ ಏನ್ ಮಾಡಿದ್ವಿ ಅಂದ್ರೆ ಅಡಾಪ್ಟ್ ಮಾಡ್ಕೊಂಡ್ವಿ, ಅಂದ್ರೆ ಅದನ್ನ ಫೈನಲೈಸ್ ಮಾಡಿದ್ವಿ. ಹಾಗಾದ್ರೆ ನಮ್ಮ ನ್ಯಾಷನಲ್ ಫ್ಲಾಗ್ ಅನ್ನ ತಯಾರಿಸಿದವರು ಯಾರು ಅಥವಾ ಇದರ ಡಿಸೈನರ್ ಯಾರಪ್ಪ ಅಂದ್ರೆ ಪಿಂಗಲಿ ವೆಂಕಯ್ಯ, ಇವರೇನಪ್ಪ ಅಂದ್ರೆ ಈ ನ್ಯಾಷನಲ್ ಫ್ಲಾಗ್ ಅನ್ನ ಡಿಸೈನ್ ಮಾಡಿದವರು ಅಂತ ನಾವು ಹೇಳ್ಬೋದು. ಈ ನ್ಯಾಷನಲ್ ಫ್ಲಾಗ್ ಹೀಗೆ ಇರಬೇಕು, ಇದ್ರ ಎಲ್ಲ ಇದನ್ನ ಮಾಡಿದವರು ಯಾರಪ್ಪ ಅಂದ್ರೆ ಪಿಂಗಲಿ ವೆಂಕಯ್ಯ ಅವರು ಅದನ್ನ ಡಿಸೈನ್ ಮಾಡಿದ್ದು. ನೆಕ್ಸ್ಟ್ ನೋಡ್ರಿ, ಇದಾದ್ಮೇಲೆ ಅವ್ರ ಏನ್ ಮೆನ್ಷನ್ ಮಾಡ್ತಾರೆ ಅಂದ್ರೆ ಎಷ್ಟೆಷ್ಟು ಯಾವ ಫ್ರೀಡಮ್ ಫೈಟರ್ ಯಾವ ತರನಾಗಿ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಹೋರಾಡಿದ್ರು, ಜೊತೆಗೆ ಫಸ್ಟ್ ಟ್ರೈ ಕಲರ್ ಏನಪ್ಪ 1930 ಸೆಷನ್ ಅಲ್ಲಿ ಆಗಿತ್ತಲ್ಲ, ಅವಾಗ ಸ್ವರಾಜ್ ಘೋಷಣೆ ಆಯ್ತಲ್ಲ, ಅವಾಗ ಯಾವ ತರನಾಗಿ ನೆಹರು ಅವರು ಅದನ್ನ ಅನ್ಫ್ಲೋರ್ ಮಾಡಿದ್ರು ಅಂದ್ರೆ ಹಾರಿಸಿದ್ರು, ಇದ್ರ ಬಗ್ಗೆ ಎಲ್ಲ ಅವರು ಕೂಡ ಡಿಸ್ಕಷನ್ ಅನ್ನ ಮಾಡಿದ್ದಾರೆ. ಸೊ ನೋಡ್ರಿ, ಇದಕ್ಕೋಸ್ಕರ ಏನಪ್ಪ ಅಂದ್ರೆ ಯೂಸರ್ಸ್ ಗೆ ಒಂದು ಹೇಳಿದ್ದಾರೆ ಏನಪ್ಪಾ ಅಂದ್ರೆ, ನೀವೇನ್ ಫ್ಲಾಗ್ ಹಾಕ್ತಿರಲ್ಲ, ಫ್ಲಾಗ್ ಇನಿಷಿಯೇಟಿವ್ ತಗೋದಿರಲ್ಲ, ಅದನ್ನ ಏನ್ ಮಾಡ್ರಿಪ್ಪ ಅಂದ್ರೆ ನಮ್ಮ ವೆಬ್ಸೈಟ್ ಗೆ ಅಪ್ಲೋಡ್ ಮಾಡ್ರಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ವೆಬ್ಸೈಟ್ ಯಾವ್ ತೆಗ್ದಿದ್ರು ಅಂದ್ರೆ ಹರ್ ಘರ್ ತಿರಂಗಾ .com ಅನ್ನೋ ವೆಬ್ಸೈಟ್ ಅನ್ನ ತೆಗ್ದಿದ್ದಾರೆ. ಆಲ್ರೆಡಿ ಏನಪ್ಪಾ ಅಂದ್ರೆ 1.4 lakh ಫ್ಲಾಗ್ ಏನಪ್ಪಾ ಅಂದ್ರೆ ಪಿನ್ ಮಾಡಿದ್ದಾರೆ ಅವ್ರ ಲೊಕೇಶನ್ ಜೊತೆಗೆ, ಏನಪ್ಪಾ ಅಂದ್ರೆ ನಾವು ಅಪ್ಲೋಡ್ ಮಾಡ್ತೀವಿ ಅಂತ ಅದನ್ನ ಪಿನ್ ಮಾಡಿದ್ದಾರೆ. ಸೊ ನೋಡ್ರಿ, ಇದಕ್ಕೆ ಪ್ರೈಮ್ ಮಿನಿಸ್ಟರ್ ಏನ್ ಹೇಳಿದ್ರು ಅಂದ್ರೆ, ನಾವು 3 ದಿನ ಏನಪ್ಪಾ ಅಂದ್ರೆ ನಮ್ಮ ನ್ಯಾಷನಲ್ ಫ್ಲಾಗ್ ಅನ್ನ ನಮ್ಮ ಮನೆಯ ಮೇಲ್ಗಡೆ ಅಥವಾ ನಮ್ಮ ಮನೆಯ ಮಾಳಿಗೆ ಮೇಲೆ ಹರಿಸೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ನಮಗೇನ್ ದೇಶದ ಬಗ್ಗೆ ಅಭಿಮಾನ ಗೌರವ ಇದೆಯಲ್ಲ, ಇದಿನ್ನೂ ಕೂಡ ಜಾಸ್ತಿ ಆಗುತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ನೋಡ್ರಿ, ಅದೇ ತರ ನಮ್ ನೆಕ್ಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ, ಸೊ ನೆಕ್ಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ, ಲಾ ಪ್ಯಾನಲ್ ಟು ಎಕ್ಸಾಮಿನ್ ಸೈಮಲ್ಟೇನಿಯಸ್ ಎಲೆಕ್ಷನ್, ಅಂದ್ರೆ ಒಂದೇ ಸರಿಗೆ ಎಲೆಕ್ಷನ್ ಅನ್ನ ಮಾಡೋದು ಸ್ಟೇಟ್ ಅಸೆಂಬ್ಲಿಗೆ, ಮತ್ತೆ ಏನಪ್ಪಾ ಅಂದ್ರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಎಂಪಿಸ್ ಗೆ ಏನಪ್ಪಾ ಅಂದ್ರೆ ಒಂದೇ ಸರಿಗೆ ಎಲೆಕ್ಷನ್ ಮಾಡೋದಕ್ಕೆ ಏನಪ್ಪಾ ಅಂದ್ರೆ ಏನ್ ರೆಕಮೆಂಡೇಶನ್ ಇದೆಯಲ್ಲ ಅದನ್ನ ಯಾರಿಗೆ ಕಳಿಸಿದಾರಪ್ಪ ಅಂದ್ರೆ ಲಾ ಪ್ಯಾನಲ್ ಗೆ ಕಳಿಸಿದ್ದಾರೆ. ಸೊ ನೋಡ್ರಿ, ನೆಕ್ಸ್ಟ್ ಏನ್ ಹೇಳ್ತಿದ್ರು ಅಂದ್ರೆ, ರೇಷಿಯೋ ಆಫ್ ಹೋಲ್ಡಿಂಗ್ ಲೋಕಸಭಾ ಎಲೆಕ್ಷನ್ ಅಂಡ್ ಅಸೆಂಬ್ಲಿ ಎಲೆಕ್ಷನ್, ಇದನ್ನ ಯಾರಿಗೆ ರೆಕಮೆಂಡ್ ಮಾಡಿದ್ದಾರೆ, ಯಾರಿಗೆ ರೆಫರ್ ಮಾಡಿದಾರೆ ಅಂದ್ರೆ ಲಾ ಕಮಿಷನ್ ಆಫ್ ಇಂಡಿಯಾಗೆ ಇದನ್ನ ಏನ್ ಮಾಡಿದಾರಪ್ಪ ಅಂದ್ರೆ ರೆಫರ್ ಮಾಡಿದ್ದಾರೆ. ಯಾಕಂದ್ರೆ ಪ್ರಾಕ್ಟಿಕಲ್ ಆಗಿ ಹೆಂಗ್ ಕಂಡಕ್ಟ್ ಮಾಡ್ಬೇಕು, ಅದಕ್ಕೇನ್ ಫ್ರೇಮ್ ವರ್ಕ್ ಇರ್ಬೇಕು, ಅದನ್ನ ನೀವ್ ಏನ್ ಮಾಡಿರಪ್ಪ ಅಂದ್ರೆ ಅದ್ರ ಬಗ್ಗೆ ಕೆಲಸ ಮಾಡ್ರಿ ಅಂತ ಲಾ ಮಿನಿಸ್ಟರ್ ಆದಂತ ಕಿರಣ್ ರಿಜ್ಜು ಅವರು ಹೇಳಿದ್ದಾರೆ. ಸೊ ಇದು ಯಾಕೆ ಬಂತಂದ್ರೆ, ಇದನ್ನೊಂದು ರಿಟರ್ನ್ ರಿಪ್ಲೈ ಕೊಟ್ಟಿದ್ದೆ ಕಿರಣ್ ರಿಜ್ಜು ಅವರು ಏನಪ್ಪ ಅಂದ್ರೆ ಪಾರ್ಲಿಮೆಂಟ್ ಪ್ಯಾನಲ್ ರಿಪೋರ್ಟ್ ಗೆ, ಅವ್ರೇನ್ ಹೇಳಿದ್ರು ಅಂದ್ರೆ ನೋಡ್ರಿ, ಫ್ರೀಕ್ವೆಂಟ್ ಎಲೆಕ್ಷನ್ ಆಗೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಪಬ್ಲಿಕ್ ಲೈಫ್ ಅಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ. ಅಂದ್ರೆ ಈ ಪಬ್ಲಿಕ್ ಲೈಫ್ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ, ಈಗ ರ್ಯಾಲೀಸ್ ಜಾಸ್ತಿ ಆಗೋದ್ರಿಂದ ನಾವು ಜಾಸ್ತಿ ಏನ್ ಕಾನ್ಸಂಟ್ರೇಟ್ ಮಾಡ್ತೀವಿ ಅಂದ್ರೆ ನಮ್ಮ ದೇಶದ ಅಭಿವೃದ್ಧಿಗಿಂತ ರ್ಯಾಲಿ ಯಾರು ಜಾಸ್ತಿ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಅನ್ನ ಮಾಡ್ತೀವಿ. ಇದಾದ್ಮೇಲೆ ನೋಡ್ರಿ, ಇದಿಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ ಈ ಎಸೆನ್ಶಿಯಲ್ ಸರ್ವಿಸ್ ಇರುತ್ತಲ್ಲ ಅದ್ರದ್ದು ಫಂಕ್ಷನಿಂಗ್ ಕೂಡ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನಾವೇನಾದ್ರೂ ಸೈಮಲ್ಟೇನಿಯಸ್ ಪೋಲ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ನಮ್ದೇನ್ ಎಕ್ಸ್ಪೆಂಡಿಚರ್ ಇದೆಯಲ್ಲ ಅಂದ್ರೆ ಏನ್ ಖರ್ಚಿದೆಯಲ್ಲ ಅದನ್ನ ಕಮ್ಮಿ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಬಿಟ್ವೀನ್ ಅಂದ್ರೆ 2014ರಿಂದ 2022ರವರೆಗೆ ಏನಪ್ಪಾ ಅಂದ್ರೆ 50 ಸ್ಟೇಟ್ ಅಸೆಂಬ್ಲಿ ಎಲೆಕ್ಷನ್ ಆಗಿದೆ. ಅದೇನಾದ್ರೂ ಏನಪ್ಪಾ ಅಂದ್ರೆ ಸೈಮಲ್ಟೇನಿಯಸ್ ಆಗಿದ್ರೆ ಒಂದೇ ಸರಿ ಆಗ್ಬಿಡ್ತಿತ್ತು, ಬಟ್ ಇಲ್ಲೇನಂದ್ರೆ ಬೇರೆ ಬೇರೆ ಟೈಮ್ ಅಲ್ಲಿ ಆಗೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಎಲೆಕ್ಷನ್ ಕಮಿಷನ್ ಕೂಡ ಪ್ರಿಪೇರ್ ಆಗಬೇಕಾಗುತ್ತೆ, ಅದಕ್ಕೇನು ಎಕ್ಸ್ಪೆಂಡಿಚರ್ ಬೇಕಾಗುತ್ತಲ್ಲ ಅದು ಕೂಡ ಜಾಸ್ತಿ ಆಗೋಗ್ತಾ ಹೋಗುತ್ತೆ. ಸೊ ನೋಡ್ರಿ, ಲೋಕಸಭೆ ಎಲೆಕ್ಷನ್ ಅದ ಎಂಟೈರ್ ಎಕ್ಸ್ಪೆಂಡಿಚರ್ ಯಾರು ಹೊರತಾರಪ್ಪ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಅವ್ರು ಹೊರತಾರೆ. ಅದೇ ತರನಾಗಿ ಸ್ಟೇಟ್ ಗವರ್ಮೆಂಟ್ ಇಂದ ಅಥವಾ ಎಂಎಲ್ಎ ಎಲೆಕ್ಷನ್ ಇದೆ ಎಕ್ಸ್ಪೆಂಡಿಚರ್ ಖರ್ಚು ಏನಿದೆಯಲ್ಲ ಅದನ್ನ ಯಾರು ನೋಡ್ಕೋತಾರೆ ಅಂದ್ರೆ
ಸ್ಟೇಟ್ ಗವರ್ಮೆಂಟ್ ನೋಡ್ಕೊಳ್ಳುತ್ತೆ. ಹಾಗಾದ್ರೆ ಈಗೇನಾದ್ರೂ ಸೈಮಲ್ಟೇನಿಯಸ್ ಸೆಲೆಕ್ಷನ್ ಮಾಡಿದ್ರೆ ಏನಾಗುತ್ತಪ್ಪ ಅಂದ್ರೆ ಈ ಎಕ್ಸ್ಪೆಂಡಿಚರ್ ಇದೆಯಲ್ಲ ಅದನ್ನ ಏನ್ ಮಾಡ್ಬೋದಪ್ಪ ಅಂದ್ರೆ 50-50 ಶೇರ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಅಂದ್ರೆ 50% ಸ್ಟೇಟ್ ಗವರ್ಮೆಂಟ್ ಕೊಟ್ರೆ ಇನ್ನು 50% ಯಾರು ಕೊಡ್ಬೋದಪ್ಪ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಕೊಡ್ಬೋದು ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಫಂಡ್ಸ್ ಏನ್ ಮಾಡ್ತಾರೆ ಅಂದ್ರೆ ಇದ್ರ ಕೆಳಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಈಗ ಸೆಂಟ್ರಲ್ ಗವರ್ಮೆಂಟ್ ಎಷ್ಟು ಡಿಸ್ಟ್ರಿಬ್ಯೂಟ್ ಮಾಡಿ ಡಿಸ್ಪರ್ಸ್ ಮಾಡಿದೆ ಅಂದ್ರೆ ಫಂಡ್ಸ್ ನ 2014-22 7,432 ಕೋಟಿನ ಡಿಸ್ಪರ್ಸ್ ಮಾಡಿದೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ನಾವು ಆಲ್ರೆಡಿ ಏನಪ್ಪಾ ಅಂದ್ರೆ ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ ಏನಪ್ಪಾ ಅಂದ್ರೆ ಒಂದು ಟಾಪಿಕ್ ನ ಡಿಸ್ಕಷನ್ ಮಾಡಿದ್ವಿ. ಇನ್ ಕೇಸ್ ಯಾರಾದ್ರೂ ಆ ವಿಡಿಯೋನ ನೋಡಿದಿಲ್ಲ ಅಂದ್ರೆ ಆ ವಿಡಿಯೋದ ಲಿಂಕ್ ಅನ್ನ ಏನ್ ಮಾಡ್ತೀನಿ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀವಿ. ಸೊ ನೋಡ್ರಿ ಆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹೋಗಿ ಕ್ಲಿಕ್ ಮಾಡೋದ್ರಿಂದ ನಾವೇನಂದ್ರೆ ಎಂಟೈರ್ ಒಂದು 30 ಮಿನಿಟ್ ಸೆಷನ್ ಅನ್ನ ಮಾಡಿದ್ವಿ. ಆ ಸೆಷನ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ದ ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ, ವಾಟ್ ಆರ್ ದ ಡಿಸ್ಅಡ್ವಾಂಟೇಜ್, ಆಮೇಲೆ ವೇ ಫಾರ್ವರ್ಡ್ ಕಂಪ್ಲೀಟ್ ಆಗಿ ನಿಮ್ಗೆ ಏನಪ್ಪಾ ಅಂದ್ರೆ ಹೇಳ್ತಿದ್ವಿ. ಹಾಗಾಗಿ ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲ ಆ ವಿಡಿಯೋನ ನೋಡ್ರೆ ನಿಮ್ಗೆ ಅವಾಗ ಏನಪ್ಪ ಅಂದ್ರೆ ಒನ್ ನೇಷನ್ ಒನ್ ಎಲೆಕ್ಷನ್ ಮತ್ತೆ ಇದರ ಅನುಕೂಲಗಳೇನು ಅನಾನುಕೂಲಗಳೇನು ಅನ್ನೋದು ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ. ಸೊ ಅದೇ ತರ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ, ಸೊ ನೋಡ್ರಿ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ಅಂಟಾರ್ಟಿಕಾ ಬಿಲ್, ಇದನ್ನ ಎಲ್ಲಿ ಪಾಸ್ ಮಾಡಿದ್ರಪ್ಪ ಅಂದ್ರೆ ಲೋಕಸಭೆದಲ್ಲಿ ಪಾಸ್ ಮಾಡಿದ್ದಾರೆ. ಇನ್ನು ಇದು ರಾಜ್ಯಸಭೆದಲ್ಲಿ ಪಾಸ್ ಆಗಿಲ್ಲ, ಜಸ್ಟ್ ಲೋಕಸಭೆದಲ್ಲಿ ಅಂಟಾರ್ಟಿಕಾ ಬಿಲ್ ಅನ್ನ ಪಾಸ್ ಮಾಡಿದ್ದಾರೆ. ಸೊ ಈ ಬಿಲ್ ಏನ್ ಮಾಡ್ತಿದೆಯಪ್ಪ ಅಂದ್ರೆ ಏನು ಜುರಿಸ್ಡಿಕ್ಷನ್ ಇದೆಯಲ್ಲ ಇಂಡಿಯನ್ ಕೋರ್ಟ್ಸ್, ಅದನ್ನೇನಪ್ಪ ಅಂದ್ರೆ ಅಂಟಾರ್ಟಿಕಾ ಖಂಡದವರೆಗೂ ಹೋಯ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಫ್ರೈಡೇ ಏನ್ ಮಾಡ್ತಪ್ಪ ಅಂದ್ರೆ ಲೋಕಸಭೆ ಅಂಟಾರ್ಟಿಕಾ ಬಿಲ್ ಅನ್ನ ಪಾಸ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ಕೆಲವೊಂದಿಷ್ಟು ಅಮೆಂಡ್ಮೆಂಟ್ಸ್ ಅನ್ನ ಹೇಳಿದ್ರು, ಅಮೆಂಡ್ಮೆಂಟ್ಸ್ ಮಾಡದೇ ವಾಯ್ಸ್ ವೋಟ್ ಮೂಲಕ ಏನಪ್ಪಾ ಅಂದ್ರೆ ಈ ಅಂಟಾರ್ಟಿಕಾ ಬಿಲ್ ಅನ್ನ ಪಾಸ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸೊ ನೋಡ್ರಿ ಅರ್ಥ್ ಸೈನ್ಸ್ ಮಿನಿಸ್ಟರ್ ಆದಂತ ಜಿತೇಂದ್ರ ಸಿಂಗ್ ಅವ್ರು ಏನ್ ಹೇಳಿದ್ರು ಅಂದ್ರೆ ಅಂತ ಒಂದು ಕಾನೂನು ನೆಸೆಸರಿ ಇತ್ತು, ಯಾಕಂದ್ರೆ ಇಂಡಿಯಾ ಏನ್ ಸಿಗ್ನೇಟರಿ ಆಗಿದೆ ಅಂಟಾರ್ಟಿಕಾ TT 1963 ಅದಕ್ಕೋಸ್ಕರ ಆ ತರದ ಕಾನೂನು ತುಂಬಾ ಅವಶ್ಯಕತೆವಾಗಿತ್ತು ಅಂತ ಹೇಳ್ತಿದ್ದಾರೆ. ಸೊ ಈ ಬಿಲ್ ಅನ್ನ ಲೋಕಸಭೆದಲ್ಲಿ ಯಾವಾಗ ಇಂಟ್ರೊಡ್ಯೂಸ್ ಮಾಡಿದ್ರಪ್ಪ ಅಂದ್ರೆ ಏಪ್ರಿಲ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು. ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಈ ವಿಸಿಟ್ ಮಾಡ್ತಾರಲ್ಲ ಯಾವ್ದಾದ್ರು ಆಕ್ಟಿವಿಟೀಸ್ಗೆ ಅಂಟಾರ್ಟಿಕಕ್ಕೆ, ಅದನ್ನ ಏನ್ ಮಾಡೋದಪ್ಪ ಅಂದ್ರೆ ರೆಗ್ಯುಲೇಷನ್ಸ್ ಮಾಡೋದು, ಜೊತೆಗೆ ಏನಾದ್ರೂ ಪೊಟೆನ್ಶಿಯಲ್ ಡಿಸ್ಪ್ಯೂಟ್ ಆಗ್ತಿದ್ರೆ ನಮ್ಮ ದೇಶ ಇರ್ಬೋದು ಬೇರೆ ದೇಶ ಇರ್ಬೋದು ಅಥವಾ ಅಲ್ಲಿ ಇದ್ದವ್ರು ಯಾರಾದ್ರೂ ಮಧ್ಯೆ ಇದ್ರು ಕೂಡ ಅದನ್ನ ಏನ್ ಮಾಡೋದಪ್ಪ ಅಂದ್ರೆ ರಿಸಾಲ್ವ್ ಮಾಡುದು, ಬಗೆಹರಿಸಕ್ಕೆ ಏನಪ್ಪಾ ಅಂದ್ರೆ ಈ ಬಿಲ್ ಅನ್ನ ತಂದಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದೇ ತರ ನೋಡ್ರಿ ಈ ಬಿಲ್ ಅಲ್ಲಿ ಏನಪ್ಪಾ ಅಂದ್ರೆ ಪೀನಲ್ ಪ್ರೊವಿಷನ್ಸ್ ಕೂಡ ಇದೆ. ಯಾರಾದ್ರೂ ಸೀರಿಯಸ್ ವಯೋಲೇಷನ್ ಏನಾದ್ರೂ ಮಾಡಿದ್ರೆ ಅಂತವ್ರಿಗೆ ಏನಪ್ಪಾ ಅಂದ್ರೆ ಶಿಕ್ಷಣ ಕೊಡಕ್ಕೆ ಇದರಲ್ಲಿ ಈ ಬಿಲ್ ಅಲ್ಲಿ ಇಂಟ್ರೊಡ್ಯೂಸ್ ಅನ್ನ ಮಾಡಿದ್ದಾರೆ. ಅದೇ ತರ ನೋಡ್ರಿ ನೀವೇನಾದ್ರೂ ಪ್ರೈವೇಟ್ ಟೂರ್ ತಗೋತಿದ್ರಿ ಅಂಟಾರ್ಟಿಕಾಗ ಅಂದ್ರೆ ಏನಾಗಿತ್ತು ಅಂದ್ರೆ ಮುಂಚೆ ಒಂದು ಪರ್ಮಿಟ್ ಅನ್ನ ತಗೋಬೇಕಾಗಿತ್ತು, ಯಾರ ಕಡೆ ಅಂದ್ರೆ ಅಲ್ಲಿರುವಂತವ್ರ ಕಡೆ ಅಥವಾ ರಿಟರ್ನ್ ಅಥಾರೈಸೇಷನ್ ತಗೋಬೇಕಿತ್ತು, ಯಾರ ಕಡೆ ಅಂದ್ರೆ ಮೆಂಬರ್ ಕಂಟ್ರಿ ಕಡೆಯಿಂದ. ಬಟ್ ಈ ಅಮೆಂಡ್ಮೆಂಟ್ ಮೂಲಕ ಅಥವಾ ಈ ಬಿಲ್ ಮೂಲಕ ಏನಪ್ಪಾ ಅಂದ್ರೆ ಯಾರಾದ್ರೂ ಪ್ರೈವೇಟ್ ಟೂರ್ಸ್ ನ ಮಾಡ್ಬೇಕಂದ್ರೆ ಅಂಟಾರ್ಟಿಕಾ ಖಂಡಕ್ಕೆ ಯಾವುದೇ ತರನ ಅಂತ ಏನಪ್ಪಾ ಅಂದ್ರೆ ಪರ್ಮಿಟ್ ಅಥವಾ ಪರ್ಮಿಷನ್ ಅನ್ನ ತಗೋಬೇಕಾಗಿಲ್ಲ. ಆಮೇಲೆ ರಿಟರ್ನ್ ಅಥಾರೈಸೇಷನ್ ಏನಿದೆಯಲ್ಲ ಅದನ್ನು ಕೂಡ ಮೆಂಬರ್ ಕಂಟ್ರಿ ಕಡೆಯಿಂದ ತಗೋಬೇಕಾಗಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇದಕ್ಕೆ ಎಷ್ಟು ಜನ ಸೈನ್ ಹಾಕಿದ್ರಪ್ಪ ಅಂದ್ರೆ ಮೆಂಬರ್ ಕಂಟ್ರಿ ಸಿಗ್ನೇಟರಿ ಒಳಗೆ 54 ಸಿಗ್ನೇಟರೀಸ್ ಇದ್ದಾರೆ, ಅಂದ್ರೆ 54 ಕಂಟ್ರೀಸ್ ಇದಕ್ಕೆ ಸೈನ್ ಅನ್ನ ಮಾಡಿದ್ದಾರೆ. ಆಮೇಲೆ ಏನ್ ಹೇಳ್ತಾರಪ್ಪ ಅಂದ್ರೆ ಗವರ್ಮೆಂಟ್ ಆಫೀಸರ್ಸ್ ಇದಾರಲ್ಲ ಅವ್ರಿಗೆ ಏನಪ್ಪಾ ಅಂದ್ರೆ ಇದೊಂದು ಸ್ಟ್ರಕ್ಚರ್ ಅನ್ನ ಹಾಕಿಕೊಟ್ಟಿದ್ವಿ. ಯಾವ ತರ ಅಂದ್ರೆ ಅವ್ರು ಡೇ ಟು ಡೇ ರುಟೀನ್ ಒಳಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ವೆಸಲ್ ಅನ್ನ ಇನ್ಸ್ಪೆಕ್ಟ್ ಮಾಡ್ಬೇಕು, ಅಂದ್ರೆ ಅದನ್ನ ಪರಿಶೀಲನೆ ಮಾಡ್ಬೇಕು. ಆಮೇಲೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಚೆಕ್ ಮಾಡ್ಬೇಕು ಯಾವ್ದಕ್ಕಂದ್ರೆ ರಿಸರ್ಚ್ ಫೆಸಿಲಿಟೀಸ್ ಎಲ್ಲಿಗೆ ಬಂದಿದೆ ಅಂತ. ಆಮೇಲೆ ನೋಡ್ರಿ ಇದು ಬಿಲ್ ಅಲ್ಲಿ ಇನ್ನೊಂದ್ ಏನ್ ವಿಶೇಷತೆ ಏನಪ್ಪಾ ಅಂದ್ರೆ ಅವ್ರೊಂದು ಫಂಡ್ ಕ್ರಿಯೇಟ್ ಮಾಡ್ತಿದ್ರೆ, ಆ ಫಂಡ್ ಹೆಸರು ಏನಪ್ಪಾ ಅಂದ್ರೆ ಅಂಟಾರ್ಟಿಕಾ ಫಂಡ್ ಅಂತೇಳಿ. ಇದು ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಅಂಟಾರ್ಟಿಕಾ ಖಂಡನ ಯಾವ ತರನಾಗಿ ಅಥವಾ ಅದರ ವಾತಾವರಣವನ್ನ ಯಾವ ತರನಾಗಿ ಪ್ರೊಟೆಕ್ಟ್ ಮಾಡ್ಬೇಕಲ್ಲ ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಈ ಹಣವನ್ನ ಅಥವಾ ಫಂಡ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಅದೇ ತರ ನೋಡ್ರಿ ಇಂಡಿಯನ್ ಕೋರ್ಟ್ ಜುರಿಸ್ಡಿಕ್ಷನ್ ಏನಿದೆಯಲ್ಲ ಅದನ್ನ ಏನ್ ಮಾಡಿದೆ ಅಂದ್ರೆ ಈಗ ಅಂಟಾರ್ಟಿಕಾ ಖಂಡದವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ಆಮೇಲೆ ನೋಡ್ರಿ ಕೆಲವೊಂದಿಷ್ಟು ಪೀನಲ್ ಪ್ರೊವಿಷನ್ಸ್ ಇದೆ. ಏನಪ್ಪಾ ಅಂದ್ರೆ ಸೀರಿಯಸ್ ವಯೋಲೇಷನ್ ಮಾಡಿದ್ರೆ ಅಥವಾ ಸೀರಿಯಸ್ ಕ್ರೈಮ್ ಆದ್ರೆ ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಕೆಲವೊಂದು ಪೀನಲ್ ಪ್ರೊವಿಷನ್ಸ್ ಇದೆ. ಅದನ್ನ ಯಾರು ಮಾಡಿರ್ಬೋದಪ್ಪ ಅಂದ್ರೆ ಭಾರತೀಯ ನಾಗರಿಕರಾದ್ರೂ ಮಾಡಿರ್ಬೋದು ಅಥವಾ ವಿದೇಶಿಗರಾದ್ರೂ ಮಾಡಿರ್ಬೋದು. ಅವ್ರೇನಪ್ಪ ಅಂದ್ರೆ ಇಂಡಿಯಾದ ಒಂದು ಎಕ್ಸ್ಪೆರಿಮೆಂಟ್ ಅಲ್ಲಿ ಅಥವಾ ರಿಸರ್ಚ್ ಅಲ್ಲಿ ಅವ್ರೇನಾದ್ರೂ ಭಾಗವಹಿಸಿದ್ರೆ ಎಕ್ಸ್ಪೆಡೇಷನ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ರಿಸರ್ಚ್ ಫೆಸಿಲಿಟಿ ಅಥವಾ ದ ಪರ್ಸನ್ ಹೂ ಇಸ್ ಟೇಕಿಂಗ್ ಅ ರಿಸರ್ಚ್ ಅಂಡರ್ ಅದರ್ ಕಂಟ್ರೀಸ್ ಆರ್ ಆಲ್ಸೋ ಕಾಲ್ಡ್ ಎಕ್ಸ್ಪೆಡೇಷನ್ಸ್ ಅಂತ. ಸೊ ಯಾರಾದ್ರೂ ರಿಸರ್ಚ್ ತಗೋತಿದ್ರೆ ಅಥವಾ ರಿಸರ್ಚ್ ನ ಮಾಡ್ತಿದ್ರೆ ಅಂತವ್ರೇನಾದ್ರೂ ತಪ್ಪಣ ಮಾಡಿದ್ರೆ ಅವ್ರಿಗೂ ಕೂಡ ಕ್ರಿಮಿನಲ್ ಪ್ರೊವಿಷನ್ಸ್ ಇದೆ. ಅಥವಾ ಯಾರಾದ್ರೂ ವಿದೇಶಿಗರು ನಮ್ಮ ಅಂಗಳದಲ್ಲಿ ಬಂದು ಇಲ್ಲಿ ಪ್ರೀ ಕ್ಲಿನ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಕ್ಲಿನ್ಸ್ ಅಂದ್ರೆ ನಮ್ಮ ವಾತಾವರಣದಲ್ಲಿ ಅಥವಾ ನಮ್ಮ ಆವರಣದಲ್ಲಿ ಇರೋರಿಗೆ ನಾವ್ ಏನಂತ ಕರಿತೀವಿ ಅಂದ್ರೆ ಆ ತರ ಕರಿತೀವಿ.
ಸೊ ಯಾರಾದರೂ ನಮ್ಮ ಆವರಣದಲ್ಲಿದ್ದು ಆ ತರ ತಪ್ಪು ಮಾಡಿದ್ರೆ ಅಂತವ್ರಿಗೆ ಏನ್ ಮಾಡ್ಬೋದಪ್ಪ ಅಂದ್ರೆ ಪೀನಲ್ ಪ್ರೊವಿಷನ್ಸ್ ನ ಕೊಡ್ಬೋದು ಅಂತ ಹೇಳಿದ್ದಾರೆ. ಸೊ ಓವರ್ ಆಲ್ ಬಿಲ್ ಏನ್ ತಂದಿದಾರಲ್ಲ ಇದ್ರ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಅಂಟಾರ್ಟಿಕ ಖಂಡವನ್ನ ಕಾಪಾಡೋದು, ಯಾವುದೇ ತರನಾದಂತ ಏನಪ್ಪಾ ಅಂದ್ರೆ ಅಲ್ಲಿ ಏನಾದ್ರೂ ಕ್ರೈಮ್ಸ್ ಆದ್ರೆ ಅದನ್ನ ರೆಗ್ಯುಲೇಟ್ ಮಾಡೋದು, ಜೊತೆಗೆ ಗವರ್ಮೆಂಟ್ ಆಫೀಷಿಯಲ್ಸ್ ಕೂಡ ಏನಪ್ಪಾ ಅಂದ್ರೆ ಡೇ ಟು ಡೇ ಆಕ್ಟಿವಿಟೀಸ್ ಏನ್ ಆಗ್ತಿದೆ ಅಂತ ನೋಡಿ ಅಪ್ಡೇಟ್ ಮಾಡೋದು. ಸೊ ನೋಡ್ರಿ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ, ಸೊ ನೆಕ್ಸ್ಟ್ ಆರ್ಟಿಕಲ್ ಬಂದು ಇದು ಲೋಕಸಭಾ ಕನ್ವರ್ಸೇಷನ್ ಏನಪ್ಪ ಅಂದ್ರೆ 21.34% ಆಫ್ ಎಕ್ಸ್ ಸರ್ವಿಸ್ ಮೆನ್ ಹೈರ್ಡ್ ಇನ್ 2014 to 21 ಇನ್ ಪಬ್ಲಿಕ್ ಸೆಕ್ಟರ್ ಗ್ರೂಪ್ ಡಿ ಕ್ಯಾಟಗರಿ ಅಂದ್ರೆ 21.34 ಎಕ್ಸ್ ಸರ್ವಿಸ್ ಮೆನ್ ಏನಿದಾರಲ್ಲ ಅವ್ರಿಗೆ ಎಲ್ಲಿ ಅಪರ್ಚುನಿಟಿ ಅಥವಾ ಜಾಬ್ ಕೊಟ್ಟಿದ್ದಾರಪ್ಪ ಅಂದ್ರೆ ಪಬ್ಲಿಕ್ ಸೆಕ್ಟರ್ ಗ್ರೂಪ್ ಆದಂತ ಗ್ರೂಪ್ ಡಿ ಕ್ಯಾಟಗರಿ ಒಳಗೆ ಅವ್ರಿಗೆ ಜಾಬ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ನೋಡ್ರಿ ಮ್ಯಾಕ್ಸಿಮಮ್ ಎಷ್ಟು ರಿಕ್ರೂಟ್ಮೆಂಟ್ ಮಾಡ್ಕೊಂಡಿದಾರಪ್ಪ ಅಂದ್ರೆ 2014 to 2021 ಅಂದ್ರೆ 21.4% ಎಕ್ಸ್ ಸರ್ವಿಸ್ ಮೆನ್ ರಿಕ್ರೂಟ್ ಮಾಡ್ಕೊಂಡಿದ್ದಾರೆ, ಅದು ಕೂಡ ಎಲ್ಲಪ್ಪ ಅಂದ್ರೆ ಗ್ರೂಪ್ ಡಿ ಕೆಲಸದಲ್ಲಿ ಅಂತ ಹೇಳ್ತಿದ್ದಾರೆ, ಎಸ್ಪೆಷಲಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅಲ್ಲಿ ಅಂತ ಮಿನಿಸ್ಟ್ರಿ ಹೇಳಿದ್ದಾರೆ. ಸೊ ನೋಡ್ರಿ ಇದೇನಿದೆಯಲ್ಲ ಇದೊಂದು ರಿಟರ್ನ್ ರೆಸ್ಪಾನ್ಸ್ ಆಗಿತ್ತು 14 ಲೋಕಸಭಾ ಮೆಂಬರ್ ಕೇಳಿದಂತಕ್ಕೆ ಮಿನಿಸ್ಟ್ರಿ ಆಫ್ ಸ್ಟೇಟ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅವರು ಇದಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ. ಜೊತೆಗೆ ನೋಡ್ರಿ ಅವ್ರು ರಿಸರ್ವೇಷನ್ ಅನ್ನು ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ ಎಲ್ಲಪ್ಪ ಅಂದ್ರೆ ಎಕ್ಸ್ ಸರ್ವಿಸ್ ಮೆನ್ಗೆ ಏನಪ್ಪ ಅಂದ್ರೆ ರಿಸರ್ವೇಷನ್ ಇದೆ. ಎಲ್ಲೆಲ್ಲಿ ರಿಸರ್ವೇಷನ್ ಇದೆ ಅಂದ್ರೆ ಸೆಂಟ್ರಲ್ ಸಿವಿಲ್ ಸರ್ವಿಸ್ ಮತ್ತೆ ಪೋಸ್ಟ್ ಅಲ್ಲಿ ಅವರಿಗೆ ರಿಸರ್ವೇಷನ್ ಇದೆ, ಆಮೇಲೆ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸಸ್ ಅಂದ್ರೆ CAPF ಯಾವ ಬರುತ್ತಪ್ಪ ನಿನ್ನೆ ಡಿಸ್ಕಸ್ ಮಾಡಿದ್ವಿ, BSF ಬರುತ್ತೆ, CISF ಬರುತ್ತೆ, CRPF ಬರುತ್ತೆ, ಅದಾದ್ಮೇಲೆ SSB ಬರುತ್ತೆ, ಅಸ್ಸಾಂ ರೈಫಲ್ಸ್ ಬರುತ್ತೆ, ಇಷ್ಟೆಲ್ಲ ಏನಪ್ಪ ಅಂದ್ರೆ ಇವೇನಿದಾವಲ್ಲ, ಆಮೇಲೆ ITBP ಒಂದು ಬರುತ್ತೆ ನೋಡ್ರಿ, ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್, ಇಷ್ಟೆಲ್ಲ ಕ್ಯಾಟಗರಿ ಒಳಗೆ ಇಷ್ಟೆಲ್ಲ ಕ್ಯಾಟಗರಿ ಯಾವ್ದ್ರೊಳಗೆ ಬರುತ್ತಂದ್ರೆ CFPF ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸ್ ಕೆಳಗಡೆ ಬರ್ತವೆ. ಇದ್ರೊಳಗೆಲ್ಲ ಏನಪ್ಪ ಅಂದ್ರೆ ಎಕ್ಸ್ ಸರ್ವಿಸ್ ಮೆನ್ಗೆ ರಿಸರ್ವೇಷನ್ ಇದೆ ಅಂತ ಅವರು ಹೇಳಿದ್ದಾರೆ. ಅದಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಇರ್ತಾವಲ್ಲ, ಫಾರ್ ಎಕ್ಸಾಂಪಲ್ ಕೋಲ್ ಇಂಡಿಯಾ ಲಿಮಿಟೆಡ್ ಇರ್ಬೋದು ಅಥವಾ ಯಾವುದೇ ನವರತ್ನ ಮಿನಿರತ್ನ ಕಂಪನೀಸ್ ಇರ್ತಾವಲ್ಲ ಅದ್ರೊಳಗೂ ಕೂಡ ಏನಪ್ಪ ಅಂದ್ರೆ ಅವ್ರಿಗೆ ರಿಸರ್ವೇಷನ್ ಅನ್ನ ಕೊಟ್ಟಿದೀವಿ ಅಂತ ಹೇಳಿದ್ದಾರೆ. ಸೊ ನೋಡ್ರಿ ಮುಂದುವರಿತ ಮಿನಿಸ್ಟ್ರಿ ಏನ್ ಹೇಳಿದ್ರು ಅಂದ್ರೆ ಈ ಸೆಂಟ್ರಲ್ ಸಿವಿಲ್ ಸರ್ವಿಸ್ ಮತ್ತೆ ಪೋಸ್ಟ್ ಒಳಗೆ ಮತ್ತೆ CFPF ಒಳಗೆ ಎಷ್ಟು ಪರ್ಸೆಂಟ್ ವೇಕೆನ್ಸೀಸ್ ಇದ್ರೆ, ಗ್ರೂಪ್ ಸಿ ಜಾಬ್ ಒಳಗೆ ಅವ್ರಿಗೆ ಏನಪ್ಪ ಅಂದ್ರೆ 10% ವೇಕೆನ್ಸೀಸ್ ಇದ್ರೆ, ಗ್ರೂಪ್ ಡಿ ಕೆಲಸದೊಳಗೆ ಅವ್ರಿಗೆ ಏನಪ್ಪ ಅಂದ್ರೆ 20% ವೇಕೆನ್ಸೀಸ್ ಅನ್ನ ಕೊಟ್ಟಿದೀವಿ. ಜೊತೆಗೆ ನೋಡ್ರಿ 10% ರಿಸರ್ವೇಷನ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇದೆ, ಯಾವ್ದ್ರ ಲೆವೆಲ್ ಒಳಗೂ ಇರಪ್ಪ ಅಂದ್ರೆ ಅಸಿಸ್ಟೆಂಟ್ ಕಮಾಂಡೆಂಟ್ ಲೆವೆಲ್ ಒಳಗೂ ಇದೆ. ಸೊ ನೋಡ್ರಿ ಅಸಿಸ್ಟೆಂಟ್ ಕಮಾಂಡೆಂಟ್ ಅಂದ್ರೆ ಒಂಥರ PSI ಅಥವಾ PSI ಗಿಂತ ಮೇಲ್ಗಡೆ ಹುದ್ದೆ ಆಗತ್ತಲ್ಲ ಅದಕ್ಕೆ ಅಸಿಸ್ಟೆಂಟ್ ಕಮಾಂಡ್ ಅಂತ ಕರೀತಾರೆ, ಆ ಹುದ್ದೆ ಒಳಗೂ ಏನಪ್ಪ ಅಂದ್ರೆ 10% ರಿಸರ್ವೇಷನ್ ಅನ್ನ ಕೊಟ್ಟಿದೀವಿ ಅಂತ ಹೇಳಿದ್ದಾರೆ. ಸೊ ನೋಡ್ರಿ ಈಗ ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ಅಲ್ಲಿ ಎಷ್ಟಿದಾರಪ್ಪ ಅಂದ್ರೆ 14.5% ರಿಸರ್ವೇಷನ್ ಯಾರಿಗೆ ಕೊಟ್ಟಿದ್ದಾರೆ ಅಂದ್ರೆ ಎಕ್ಸ್ ಸರ್ವಿಸ್ ಮೆನ್ಗೆ ಕೊಟ್ಟಿದ್ದಾರೆ. ಅದೇ ತರನಾಗಿ ಡೈರೆಕ್ಟ್ ರಿಕ್ರೂಟ್ಮೆಂಟ್ 24.5% ರಿಸರ್ವೇಷನ್ ಅನ್ನ ಯಾರು ಕೊಟ್ಟಿದ್ದಾರೆ ಅಂದ್ರೆ ಗ್ರೂಪ್ ಡಿ ಪೋಸ್ಟ್ ಕೊಟ್ಟಿದ್ದಾರೆ, 14.8% ಏನಪ್ಪಾ ಅಂದ್ರೆ ಗ್ರೂಪ್ ಸಿ ಪೋಸ್ಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಇದರಲ್ಲಿ ನೋಡ್ರಿ 24.5% ಇದೆಯಲ್ಲ ಅದ್ರಲ್ಲಿ 4.5% ಯಾರು ಇರ್ತಾರಪ್ಪ ಅಂದ್ರೆ ವಿಕಲಚೇತನ ಅಭ್ಯರ್ಥಿಗಳು ಇರ್ತಾರೆ. ಯಾರಿರ್ತಾರೆ ವಿಕಲಚೇತನ ಅಭ್ಯರ್ಥಿಗಳಿಗೆ ಅವಕಾಶ ಕೊಟ್ಟಿದ್ದಾರೆ ಅಂದ್ರೆ ಯಾರೆಲ್ಲ PWD ಇರ್ತಾರಲ್ಲ, ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ, ಅವರಿಗೆ ಅವಕಾಶವನ್ನ ಕೊಟ್ಟಿದ್ದಾರೆ. ನೋಡ್ರಿ ಮ್ಯಾಕ್ಸಿಮಮ್ ರಿಕ್ರೂಟ್ಮೆಂಟ್ ಎಷ್ಟು ಮಾಡ್ಕೊಂಡಿದ್ದಾರೆ ಅಂದ್ರೆ 2015 10,982 ಮಾಡ್ಕೊಂಡಿದ್ದಾರೆ, ಅದೇ ನಾವು 2014 ನೋಡೋದಾದ್ರೆ 2,322 ಇತ್ತಂತ ಅವರು ಹೇಳ್ತಿದ್ದಾರೆ. ಸೊ ಓವರ್ ಆಲ್ ನೋಡೋದಾದ್ರೆ ನಮಗೆ ಗ್ರೂಪ್ ಸಿ ಅಲ್ಲಿ ಎಕ್ಸ್ ಸರ್ವಿಸ್ ಮೆನ್ಗೆ ಎಷ್ಟು ಅವಕಾಶ ಇದೆ ಅಂದ್ರೆ 10% ಅವಕಾಶ ಇದ್ರೆ, ಗ್ರೂಪ್ ಡಿ ಅಲ್ಲಿ ಅವ್ರಿಗೆ 20% ಅವಕಾಶ ಇದೆ ಅಂತ ಹೇಳ್ಬೋದಾಗಿದೆ. ಸೊ ನೋಡ್ರಿ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್ ಏನಪ್ಪಾ ಅಂದ್ರೆ ರಷ್ಯಾ ಉಕ್ರೇನ್ ಸೈನ್ಸ್ ಎಕ್ಸ್ಪೋರ್ಟ್ ಗ್ರೇನ್ ಡೀಲ್. ಸೊ ನೋಡ್ರಿ ರಷ್ಯಾ ಮತ್ತೆ ಉಕ್ರೇನ್ ಏನ್ ಮಾಡಿದಾರೆ ಅಂದ್ರೆ ಮತ್ತೆ ಸೈನ್ ಮಾಡಿದ್ದಾರೆ, ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಗ್ರೇನ್ ಎಕ್ಸ್ಪೋರ್ಟ್ ಡೀಲ್ ಬಗ್ಗೆ ಸೈನ್ ಅನ್ನ ಮಾಡಿದ್ದಾರೆ. ಸೊ ನೋಡ್ರಿ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಎನರ್ಜಿ ಅಥವಾ ಫುಡ್ ಕ್ರೈಸಿಸ್ ಏನಾಗ್ತಿದೆಯಲ್ಲ ಅದಕ್ಕೆ ಮುಖ್ಯ ಕಾರಣ ಏನಾಗಿತ್ತಪ್ಪ ಅಂದ್ರೆ ಈ ರಷ್ಯಾ ಉಕ್ರೇನ್ ವಾರ್ ಆಗಿತ್ತು. ಯಾಕಂದ್ರೆ ಯುರೋಪಿಯನ್ ಅತ್ಯಂತ ಫರ್ಟಿಲಿಟಿ ಲ್ಯಾಂಡ್ ಅಥವಾ ನಾವು ಕನ್ನಡದಲ್ಲಿ ಅಥವಾ ಅದಾದ್ರೆ ಫಲವತ್ತಾದ ಭೂಮಿ ಅಂತ ಏನ್ ಕರಿತೀವಲ್ಲ, ಆ ಫಲವತ್ತಾದ ಭೂಮಿ ಇರೋದೆಲ್ಲಪ್ಪ ಅಂದ್ರೆ ಉಕ್ರೇನ್ ಮತ್ತೆ ರಷ್ಯಾದಲ್ಲಿ. ಇವೇನಪ್ಪ ಅಂದ್ರೆ ಆಲ್ಮೋಸ್ಟ್ 25% ವರ್ಲ್ಡ್ಗೆ ಅಂದ್ರೆ ಜಗತ್ತಿಗೆ ಏನ್ ಮಾಡ್ತೇವೆ ಅಂದ್ರೆ ಫುಡ್ ಗ್ರೇನ್ಸ್ ಅನ್ನ ಸಪ್ಲೈ ಮಾಡ್ತೇವೆ. ಫುಡ್ ಗ್ರೇನ್ಸ್ ಅಂದ್ರೆ ನಿಮ್ಗೆ ಆಹಾರ ಧಾನ್ಯಗಳು ಅಂತ ಹೇಳ್ಬೋದು. ಜಗತ್ತಿನ 15% ಆಹಾರ ಧಾನ್ಯಗಳು ಎಲ್ಲಿಂದ ಬರ್ತಾವಪ್ಪ ಅಂದ್ರೆ ರಷ್ಯಾದಿಂದ ಬರ್ತವೆ, ರಷ್ಯಾ ಮತ್ತೆ ಉಕ್ರೇನ್ ಇಂದ ಬರ್ತವೆ. ಸೊ ಯುದ್ಧ ಆಗಿದ್ರಿಂದ ಏನಾಗಿತ್ತಪ್ಪ ಅಂದ್ರೆ ಗ್ಲೋಬಲಿ ನಮ್ಗೆ ಸಿವಿಯರ್ ಫುಡ್ ಕ್ರೈಸಿಸ್ ಆಗಿತ್ತು. ಯಾಕಂದ್ರೆ ರಷ್ಯಾದವರು ಮತ್ತೆ ಯುಕ್ರೇನ್ ಅಲ್ಲಿ ಏನ್ ಸ್ಟಾಕ್ ಇದೆಯಲ್ಲ ಅದನ್ನ ನಮ್ಗೆ ಹೊರಗೆ ತರಕ್ ಆಗ್ತಿಲ್ಲ. ಉಕ್ರೇನ್ ಅಲ್ಲಿ ಎಷ್ಟೋ ನಮ್ಗೆ ಮಿಲಿಯನ್ ಗಂಟ್ಲೆ
ಅಂಡ್ ಸ್ಟಾಕ್ ಇದ್ರು ಕೂಡ ಏನ್ ಮಾಡಿದ್ರಪ್ಪ ಅಂದ್ರೆ ರಷ್ಯಾದವ್ರು ನೋಡ್ರಿ ಈ ಪೋರ್ಟ್ ಅನ್ನ ಬ್ಲಾಕ್ ಮಾಡ್ಬಿಟ್ಟಿದ್ರು ಈ ಓಡೆ ಉಕ್ರೇನಿನ ಪೋರ್ಟ್ಸ್ ಯಾವ್ದಿದೆಯಲ್ಲ ಅದನ್ನೆಲ್ಲ ಬ್ಲಾಕ್ ಮಾಡಿದ್ರು, ಜೊತೆಗೆ ಈ ಬ್ಲಾಕ್ ಸಿ ಪೂರ್ತಿ ಯಾರ ಹಿಡಿತದಲ್ಲಿ ಇತ್ತಪ್ಪ ಅಂದ್ರೆ ರಷ್ಯಾ ಹಿಡಿತದಲ್ಲಿತ್ತು. ಹೀಗಾಗಿ ನಮ್ಗೆ ಉಕ್ರೇನ್ ಅಲ್ಲಿ ಬೇಳೆ ಕಾಳುಗಳಿದ್ರು ಅಂದ್ರೆ ಫುಡ್ ಗ್ರೇನ್ಸ್ ಇದ್ರು ಕೂಡ ನಮ್ಗೆ ಏನಪ್ಪ ಅಂದ್ರೆ ಅಲ್ಲಿಂದ ಎಕ್ಸ್ಪೋರ್ಟ್ ಮಾಡಕ್ ಆಗ್ತಿರ್ಲಿಲ್ಲ. ಸೊ ನಿಮಗೆ ಡೌಟ್ ಬರ್ಬೋದು. ಸೊ ಇನ್ ಕೇಸ್ ಆ ತರ ಇದ್ರೆ ನಾವು ಮೊಲ್ಡೋವಾ ಮೂಲಕ ಅಥವಾ ರೊಮೇನಿಯಾ ಮೂಲಕ ಏನಪ್ಪಾ ಅಂದ್ರೆ ಬೇರೆ ಕಂಟ್ರೀಸ್ ಕಳಿಸಿ ಅಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ಕೋಬಹುದಲ್ಲ ಅಂದ್ರೆ. ಸೊ ನೋಡ್ರಿ ಏನಾಗಿದೆ ಅಂದ್ರೆ USSR ಇತ್ತಲ್ಲ ಅಲ್ಲಿ ಏನಿತ್ತಪ್ಪ ಅಂದ್ರೆ USSR ಇದ್ದಾಗ ಅಲ್ಲಿ ಏನ್ ರೈಲು ಹಳಿಗಳು ಇತ್ತಲ್ಲ ಅದ್ರದೊಂದು ಗೇಜ್ ಬೇರೆ ಇದೆ, ಆಮೇಲೆ ನಾನ್ USSR ಕಂಟ್ರಿದು ರೈಲ್ವೆ ಗೇಜ್ ಬೇರೆ ಇದೆ. ಅಂದ್ರೆ ನಮ್ಮಲ್ಲಿ ಹೆಂಗೆ ಬ್ರಾಡ್ ಗೇಜ್, ಮೀಟರ್ ಗೇಜ್, ನ್ಯಾರೋ ಗೇಜ್ ಇತ್ತಲ್ಲ ಆ ತರದ ರೈಲ್ವೆ ಹಳಿಗಳು ಇರೋದ್ರಿಂದ ಏನಪ್ಪಾ ಅಂದ್ರೆ ನಮಗೆ ಸಲೀಸಾಗಿ ಉಕ್ರೇನ್ ಇಂದ ಬೇರೆ ಕಂಟ್ರಿಗೆ ಸಾಗಿಸಕ್ಕಾಗಲ್ಲ. ಅಟ್ಲೀಸ್ಟ್ ನಾವೇನಂದ್ರೆ ಇಲ್ಲಿಂದ ಉಕ್ರೇನ್ ಬಾರ್ಡರ್ ವರ್ಗೂ ಬಂದು ಅಲ್ಲಿಂದ ಮತ್ತೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಮತ್ತೆ ಒಂದ್ಸರಿ ರೀಲೋಡ್ ಮಾಡ್ಬೇಕಾಗುತ್ತೆ ಬೆಲಾರಸ್ ಟ್ರೈನಿಗೆ. ಸೊ ಇದೊಂದು ಡಬಲ್ ಟಾಸ್ಕ್ ಆಗಿರೋದ್ರಿಂದ ಅವ್ರು ಏನ್ ಮಾಡಿದ್ರು ಅಂದ್ರೆ ಅವಾಯ್ಡ್ ಮಾಡಿದ್ರು. ಈಗ ಏನಾಗಿದೆಪ್ಪ ಅಂದ್ರೆ ರಷ್ಯಾ ಮತ್ತೆ ಉಕ್ರೇನ್ ಅವರು ಸೈನ್ ಮಾಡಿದ್ದಾರೆ. ಯಾವ್ದಕ್ಕೋಸ್ಕರ ಅಂದ್ರೆ ಯುರೇನ್ ಆಹಾರ ಧಾನ್ಯಗಳಿದೆಯಲ್ಲ ಅದನ್ನ ಎಕ್ಸ್ಪೋರ್ಟ್ ಮಾಡಕ್ಕೆ ಸೈನ್ ಮಾಡಿದ್ದಾರೆ. ಇದರಿಂದ ಏನಪ್ಪ ಅಂದ್ರೆ ವರ್ಲ್ಡ್ ಅಲ್ಲಿ ಏನು ಆಹಾರದ ಕೊರತೆ ಇದೆಯಲ್ಲ ಅದು ತುಂಬಾ ಕಡಿಮೆ ಆಗುವಷ್ಟು ಚಾನ್ಸ್ ಇರುತ್ತೆ. ಯಾಕಂದ್ರೆ ರಷ್ಯಾ ಮತ್ತೆ ಉಕ್ರೇನ್ ಅವರು ಎಷ್ಟು ಎಕ್ಸ್ಪೋರ್ಟ್ ಅನ್ನ ಮಾಡ್ತಾರಪ್ಪ ಆಹಾರ ಧಾನ್ಯಕ್ಕೆ 25% ಎಕ್ಸ್ಪೋರ್ಟ್ ಅನ್ನ ಮಾಡ್ತಾರೆ. ಸೊ ಪರ್ಟಿಕ್ಯುಲರ್ಲಿ ಯಾವ್ದ್ರ ಮೂಲಕ ಮಾಡ್ತಿದ್ರು ಅಂದ್ರೆ ಈಗ ಈ ಒಡೆಸಾ ಪೋರ್ಟ್ ಇದೆಯಲ್ಲ ಅದ್ರ ಮೂಲಕ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಉಕ್ರೇನ್ ಏನ್ ಹೇಳಿದೆ ಅಂದ್ರೆ ಇನ್ ಕೇಸ್ ರಷ್ಯಾದವ್ರು ಏನಾದ್ರೂ ಅಡೆತಡೆಗಳ ಮಾಡಿದ್ರೆ ನಾವು ಎಕ್ಸ್ಪೋರ್ಟ್ ಅನ್ನೇ ಮಾಡಲ್ಲ ಅಂತ ಅವರು ಹೇಳಿದ್ದಾರೆ. ಸೊ ನೋಡ್ರಿ ಇದೊಂದು ಕೀ ಇನಿಷಿಯೇಟಿವ್ ಇದೆ. ಇದನ್ನ ಯಾರ್ಯಾರು ಕೀ ಇನಿಷಿಯೇಟಿವ್ ತಗೊಂಡಿದ್ದಾರಪ್ಪ ಅಂದ್ರೆ ಯುನೈಟೆಡ್ ನೇಷನ್ಸ್ ಅಂದ್ರೆ ವಿಶ್ವಸಂಸ್ಥೆ ಮತ್ತೆ ಈ ಟರ್ಕಿಶ್ ಪ್ರೆಸಿಡೆಂಟ್ ಇದಾರಲ್ಲ ಇವರಿಬ್ರು ಕೂಡ ಏನಪ್ಪಾ ಅಂದ್ರೆ ಈ ಕೀ ಇನಿಷಿಯೇಟಿವ್ ತಂದು ಯುದ್ಧ ಆಗ್ತಿದ್ರು ಸಹ ಏನಪ್ಪಾ ಅಂದ್ರೆ ರಷ್ಯಾ ಮತ್ತೆ ಉಕ್ರೇನ್ ಮಧ್ಯದಲ್ಲಿ ಒಂದು ಒಪ್ಪಂದವನ್ನ ತಂದು ಅಲ್ಲಿರುವಂತಹ ಆಹಾರ ಧಾನ್ಯಗಳನ್ನ ಬೇರೆ ಕಂಟ್ರೀಸ್ಗೆ ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ. ಇದರಿಂದ ಏನಾಗುತ್ತೆ ಅಂದ್ರೆ ಈಗೇನು ಫುಡ್ ಪ್ರೈಸ್ ಇನ್ಫ್ಲೇಷನ್ ಜಾಸ್ತಿ ಆಗಿದೆಯಲ್ಲ ಆಹಾರದ ಹಣದುಬ್ಬರ ಅದು ಕೂಡ ಕಮ್ಮಿ ಆಗುತ್ತೆ. ಅದ್ರ ಜೊತೆ ಜೊತೆಗೆ ನೋಡ್ರಿ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನಮ್ಮಲ್ಲಿ ಏನ್ ಆಯಿಲ್ ಪ್ರೈಸಸ್ ಜಾಸ್ತಿ ಆಗಿತ್ತು ಅಡುಗೆ ಎಣ್ಣೆದು ಅದು ಕೂಡ ಕಮ್ಮಿ ಆಗುತ್ತೆ. ಆಮೇಲೆ ನಮ್ಗೆ ಏನಪ್ಪಾ ಅಂದ್ರೆ ಸಬ್ಸಿಡಿ ರೇಟ್ ಅಲ್ಲಿ ಕೂಡ ಏನಪ್ಪಾ ಅಂದ್ರೆ ಆಹಾರ ಧಾನ್ಯಗಳು ಸಿಗೋದ್ರಿಂದ ಓವರ್ ಆಲ್ ಇನ್ಫ್ಲೇಷನ್ ಕೂಡ ಕಮ್ಮಿ ಆಗ್ಬಹುದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ ನೆಕ್ಸ್ಟ್ ಎಡಿಟೋರಿಯಲ್ ಡಿಸ್ಪೈಟ್ ಪ್ರೆಷರ್ಸ್ ದ ರುಪಿ ರಿಮಾರ್ಕೇಬಲ್ ರಿಸಲೈನ್ಸ್. ಅಂದ್ರೆ ರಿಸಲೈನ್ಸ್ ಅಂದ್ರೆ ಏನ್ ಗೊತ್ತೇನ್ರಿ ಈ ಸ್ಥಿರತೆ ಅಂತ ಏನ್ ಕರಿತೀವಲ್ಲ ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ರಿಸಲೈನ್ಸ್ ಅಂತ ಕರಿತೀವಿ. ಈಗ ಇಷ್ಟೆಲ್ಲ ಪ್ರೆಷರ್ ಇದ್ರು ಕೂಡ ಏನಪ್ಪಾ ಅಂದ್ರೆ ರುಪಿ ಏನ್ ನಿಂತ್ಕೊಂಡಿದೆಯಲ್ಲ ಸ್ಥಿರವಾಗಿ ಅದು ರಿಮಾರ್ಕೇಬಲ್ ಇದೆ ಅಂತ ಹೇಳ್ತಿದ್ದಾರೆ. ಇವ್ರು ಯಾರಪ್ಪ ಅಂದ್ರೆ ಚಂದ್ರಜಿತ್ ಬ್ಯಾನರ್ಜಿ ಅಂತ, ಇವರು ಫಾರ್ಮರ್ ಚಂದ್ರಜಿತ್ ಬ್ಯಾನರ್ಜಿ ಯಾರಪ್ಪ ಅಂದ್ರೆ ಡೈರೆಕ್ಟರ್ ಜನರಲ್ ಆಫ್ ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿ ಸಿಐಐ ಡೈರೆಕ್ಟರ್ ಜನರಲ್ ಇದ್ದಾರೆ. ಸೊ ನೋಡ್ರಿ ಇವ್ರೇನ್ ಹೇಳ್ತಿದಾರಪ್ಪ ಅಂದ್ರೆ ಈಗ ಈ ರುಪಿ ಡೆಪ್ರಿಸಿಯೇಷನ್ ಆಗಿದೆಯಲ್ಲ ವ್ಯಾಲ್ಯೂ ಕಡಿಮೆ ಆಗಿದೆಯಲ್ಲ ಅದ ಎಷ್ಟು ಪರ್ಸೆಂಟ್ ಕಡಿಮೆ ಆಗಿದೆಪ್ಪ ಅಂದ್ರೆ 7% ಕಡಿಮೆ ಆಗಿದೆ US ಡಾಲರ್ ವಿರುದ್ಧ. ಅದೇ ನೀವು ಜಪಾನಿಗೆ ತಗೊಂಡ್ರೆ 20% ಕಮ್ಮಿ ಆಗಿದೆ. ಜಪಾನಿನ ಕರೆನ್ಸಿ ಎಷ್ಟು ಪರ್ಸೆಂಟ್ ಕಮ್ಮಿ ಆಗಿದೆಪ್ಪ ಅಂದ್ರೆ 20% ಕಮ್ಮಿ ಆಗಿದೆ. ಅದೇ ಯುರೋಪಿಯನ್ ಯೂನಿಯನ್ ತಗೊಂಡ್ರೆ ಆಲ್ಮೋಸ್ಟ್ 15% ಕಮ್ಮಿ ಆಗಿದೆ. ನಮ್ದು ಮಾತ್ರ ಎಷ್ಟಾಗಿದೆಪ್ಪ ಅಂದ್ರೆ 7% ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ಇದಕ್ಕೆಲ್ಲ ಏನ್ ಕಾರಣಪ್ಪ ಅಂದ್ರೆ ಡೊಮೆಸ್ಟಿಕ್ ಮತ್ತೆ ಗ್ಲೋಬಲ್ ಫ್ಯಾಕ್ಟರ್ ಅಂದ್ರೆ ನಮ್ಮ ದೇಶೀಯವಾಗಿ ಮತ್ತೆ ವಿದೇಶವಾಗಿ ಏನೇನು ಕಾರಣಗಳಿದೆ ಫ್ಯಾಕ್ಟರೀಸ್ ಅದೆಲ್ಲ ಅದು ಕಾರಣ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇದರಿಂದ ಏನಪ್ಪಾ ಅಂದ್ರೆ ಈಗ ರುಪಿ ವ್ಯಾಲ್ಯೂ ಇನ್ನು ಕಂಟಿನ್ಯೂ ಕಮ್ಮಿ ಆಗ್ತಾ ಹೋಗ್ತಿದೆ. ಆಮೇಲೆ ಏನಪ್ಪಾ ಅಂದ್ರೆ ನಮ್ಮ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ ಇದಾರಲ್ಲ ಅವ್ರ ಏನ್ ಮಾಡ್ತಿದ್ರು ಅಂದ್ರೆ ಬ್ಯಾಕ್ ಮಾಡ್ತಿದ್ರು, ಅವ್ರ ಏನ್ ಇನ್ವೆಸ್ಟ್ಮೆಂಟ್ ಇದೆಯಲ್ಲ ಅದನ್ನ ಹಿಂತೆಗೆದುಕೊಳ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಡಾಲರ್ ಏನಿದೆಯಲ್ಲ ಅದು ಸ್ಟ್ರೆಂತ್ ಆಗಿದೆ, ಎಲ್ಲಾ ಕರೆನ್ಸಿ ವಿರುದ್ಧ ಕೂಡ ಸ್ಟ್ರೆಂತನ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದು ಡೆವಲಪ್ಡ್ ಕರೆನ್ಸಿ ಇರ್ಬೋದು ಅಥವಾ ಎಮರ್ಜೆಂಟಿ ಕಂಟ್ರಿ ಕರೆನ್ಸಿ ಇರ್ಬೋದು ಅದ್ರ ವಿರುದ್ಧ ಅದು ಸ್ಟ್ರೆಂತ್ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇದಕ್ ಕಾರಣ ಏನಪ್ಪಾ ಅಂದ್ರೆ US ಅಲ್ಲಿ ಇರುವಂತ ರನ್ ವೇ ಇನ್ಫ್ಲೇಷನ್. ಅದೇನಪ್ಪಾ ಅಂದ್ರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಇನ್ಫ್ಲೇಷನ್ ಎಷ್ಟಿದೆ ಅಪ್ಪ ಅಂದ್ರೆ ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ ಒಂದು ದಶಕಗಳಿಗಿಂತ ಮುಂಚೆ ಅಥವಾ 4 ದಶಕಗಳ ಮುಂಚೆ ಇದ್ದಂತ ಅದಕ್ಕಿಂತ ಜಾಸ್ತಿ ಆದಂತ ಏನಪ್ಪಾ ಅಂದ್ರೆ ಇನ್ಫ್ಲೇಷನ್ ಬಂದಿದೆ. ಎಷ್ಟಿದೆ ಅಂದ್ರೆ 9.1% ಇದೆ. ಇನ್ಫ್ಲೇಷನ್ ಅಂದ್ರೆ ಹಣದುಬ್ಬರ. ಈಗ US ಅಲ್ಲಿ ಇರುವಂತ ಹಣದುಬ್ಬರ ಎಷ್ಟಪ್ಪ ಅಂದ್ರೆ 9.1%. ಇದೇನಪ್ಪ ಅಂದ್ರೆ 4 ದಶಕಗಳ ಹಿಂದೆ ಇದ್ದಲ್ಲ ಅಷ್ಟು ಬಂದಿದೆ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಏನಂದ್ರೆ ಅಲ್ಲಿರುವಂತ ಫೆಡರಲ್ ಬ್ಯಾಂಕ್ ಅವ್ರಿಗೆ ಏನಾಯ್ತಪ್ಪ ಅಂದ್ರೆ ಅವರ ಮಾನಿಟರಿ ಪಾಲಿಸಿ ಏನಿದೆಯಲ್ಲ ಅದನ್ನ ಚೇಂಜ್ ಮಾಡ್ಬೇಕಾಯ್ತು. ಇದರಿಂದ ಏನಪ್ಪ ಅಂದ್ರೆ ಇನ್ಫ್ಲೇಷನ್ ಅನ್ನ ಕಂಟ್ರೋಲ್ ಮಾಡಬಹುದು ಅಂತ ಅವ್ರ ಏನ್ ಮಾಡಿದ್ರು ಅಂದ್ರೆ ಈ ಇಂಟ್ರೆಸ್ಟ್ ರೇಟ್ ಅನ್ನ ಜಾಸ್ತಿ ಮಾಡ್ತಾ ಹೋದ್ರು. ಇದರಿಂದ ಏನಪ್ಪ ಅಂದ್ರೆ ಅನ್ಸರ್ಪ್ರೈಸಿಂಗ್ಲಿ ಅಂದ್ರೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡಿದಾಗೆಲ್ಲ ಏನಾಗುತ್ತಂದ್ರೆ ಈ ಇನ್ವೆಸ್ಟರ್ ಇದ್ರಲ್ಲ ಅವ್ರ ಏನ್ ಮಾಡ್ತಾರಪ್ಪ ಅಂದ್ರೆ ಅವರ ಅಮೌಂಟ್ ಅನ್ನ ಹಿಂದೆ ತೆಗೆದುಕೊಳ್ತಾರೆ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ಇದರಿಂದ ಏನಾಗಿದೆಪ್ಪ ಅಂದ್ರೆ US ಡಾಲರ್ ಇದೆಯಲ್ಲ ಅದೆಲ್ಲಾ ಕರೆನ್ಸಿ ವಿರುದ್ಧ ಎಷ್ಟು ಪರ್ಸೆಂಟೇಜ್
ಸ್ಟ್ರೆಂತ್ ಆಗಿದೆ ಅಥವಾ ಅದರ ವ್ಯಾಲ್ಯೂ ಎಷ್ಟು ಪರ್ಸೆಂಟ್ ಜಾಸ್ತಿ ಆಗಿದೆ ಅಂದ್ರೆ 11% ಜಾಸ್ತಿ ಆಗಿದೆ. ಸೊ ನೋಡ್ರಿ, ಕೆಲವು ದಿನಗಳ ಹಿಂದೆ ನಾವು ಡಿಸ್ಕಷನ್ ಅನ್ನ ಮಾಡಿದ್ವಿ, ಮುಂಚೆ ಏನಿತ್ತಪ್ಪ ಅಂದ್ರೆ 1.5 ಯುರೋ = $1 ಆಗ್ತಿತ್ತು. ಸೊ ಇವಾಗ ಏನಾಗಿದೆ ಅಂದ್ರೆ $1 = €1 ಆಗಿದೆ. ಅಂದ್ರೆ ಅಷ್ಟು ಏನಪ್ಪ ಅಂದ್ರೆ ಈ ಡಾಲರ್ ಕರೆನ್ಸಿ ವ್ಯಾಲ್ಯೂ ಜಾಸ್ತಿ ಆಗಿದೆ ಅಂತ ಹೇಳ್ಬೋದಾಗಿದೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಏನ್ ಡಿಸ್ಕಷನ್ ಮಾಡ್ತಾ ಹೋಗ್ತಾರೆ ನೋಡ್ರಿ, ಈಗ ಏನಾಗಿದೆಪ್ಪ ಅಂದ್ರೆ ಈ US ಫೆಡರಲ್ ಬ್ಯಾಂಕ್ ಇಂಟ್ರೆಸ್ಟ್ ರೇಟ್ ಅನ್ನ ರಿಟರ್ನ್ ಜಾಸ್ತಿ ಮಾಡಿದ್ರಿಂದ ಏನಪ್ಪ ಅಂದ್ರೆ ಇನ್ವೆಸ್ಟರ್ ಏನಪ್ಪ ಅಂದ್ರೆ ರಿಸ್ಕ್ ಫ್ರೀ ಇರೋದ್ರಿಂದ ಏನ್ ಮಾಡ್ತಿದ್ರು ಅಂದ್ರೆ ಅವ್ರ ರಿಟರ್ನ್ಸ್ ಅನ್ನೆಲ್ಲ ತೆಗೆದುಕೊಂಡು ಹೋಗಿ ಏನಪ್ಪ ಅಂದ್ರೆ US ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ. ಅಂದ್ರೆ ಅವ್ರ ಫೆಡರಲ್ ಬ್ಯಾಂಕ್ ಅವರೇ ನಿಮ್ಗೆ ಏನಪ್ಪ ಅಂದ್ರೆ ಇಂಟ್ರೆಸ್ಟ್ ರೇಟ್ ಅನ್ನ ಕೊಡ್ತಿರೋದ್ರಿಂದ, ಜಾಸ್ತಿ ರೇಟ್ ಆಫ್ ಇಂಟ್ರೆಸ್ಟ್ ರಿಟರ್ನ್ ಅನ್ನ ಕೊಡ್ತಿರೋದ್ರಿಂದ ಏನಪ್ಪ ಅಂದ್ರೆ ಬೇರೆ ಕಡೆ ಇರುವಂತ ಇನ್ವೆಸ್ಟ್ಮೆಂಟ್ ಏನಿದೆ ಅಲ್ಲೇನ್ ರಿಸ್ಕ್ ಇರುತ್ತಲ್ಲ ಅದನ್ನ ಏನ್ ಮಾಡ್ತಿರೋದ್ರಿಂದ ಮತ್ತೆ ರಿಟರ್ನ್ US ಅಲ್ಲೇ ಇನ್ವೆಸ್ಟ್ ಮಾಡ್ತಿದ್ದಾರೆ. ಇದರಿಂದ ಏನಪ್ಪ ಅಂದ್ರೆ ಅವ್ರಿಗೆ ಇನ್ವೆಸ್ಟ್ ರಿಟರ್ನ್ಸ್ ಬರ್ಬೇಕಲ್ಲ ಅದು ಜಾಸ್ತಿ ಬರುತ್ತೆ. ಸೊ ನೋಡ್ರಿ, ಯಾಕೆ ಈ ತರನಾಗಿ ಒಂದು ಕಂಟ್ರಿ ಬ್ಯಾಂಕ್ ಇನ್ಫ್ಲೇಷನ್ ಅಥವಾ ಇಂಟ್ರೆಸ್ಟ್ ರೇಟ್ ಅನ್ನ ಜಾಸ್ತಿ ಮಾಡುತ್ತಂದ್ರೆ, ಸೊ ನಾನು ಆಗ್ಲೇ ಹೇಳಿದೆ ಮಾರ್ಕೆಟ್ ಅಲ್ಲಿ ಏನಪ್ಪ ಅಂದ್ರೆ ಡಿಮ್ಯಾಂಡ್ ಮತ್ತೆ ಸಪ್ಲೈ ಮೇಲೆ ಏನಪ್ಪ ಅಂದ್ರೆ ಇನ್ಫ್ಲೇಷನ್ ಜಾಸ್ತಿ ಇರುತ್ತೆ. ಈಗ ನೋಡ್ರಿ, ಇನ್ಫ್ಲೇಷನ್ ಏನಪ್ಪ ಅಂದ್ರೆ ಡಿಮ್ಯಾಂಡ್ ಓರಿಯೆಂಟೆಡ್ ಇರೋದ್ರಿಂದ ಏನಾದ್ರೆ 9.1 ಬಂದಿದೆ ಅನ್ಕೋರಿ. ಬಟ್ ಇನ್ ಕೇಸ್ ಇಲ್ಲಿ ರುಪಿ ಸಪ್ಲೈ ಇರಲಿಲ್ಲ ಅಥವಾ ಡಾಲರ್ ಸಪ್ಲೈ ಇರಲಿಲ್ಲ ಅಂದ್ರೆ ಏನಾಗುತ್ತಪ್ಪ ಅಂದ್ರೆ ಈ ಡಿಮ್ಯಾಂಡ್ ಕಮ್ಮಿ ಆಗ್ಬಿಡುತ್ತೆ. ಯಾಕಂದ್ರೆ ಅಲ್ಲಿ ಅಮೌಂಟೇ ಇಲ್ಲ, ತೆಗೆದುಕೊಳ್ಳುವಂತ ಜನ ಏನಾಗ್ತಾರಪ್ಪ ಅಂದ್ರೆ ಕಮ್ಮಿ ಆಗ್ತಾರೆ. ಯಾವಾಗ ನಿಮ್ಗೆ ಜನ ತೆಗೆದುಕೊಳ್ಳೋರು ಜಾಸ್ತಿ ಇರ್ತಾರೆ ಅಥವಾ ಖರೀದಿ ಮಾಡೋರು ಜಾಸ್ತಿ ಇರ್ತಾರಲ್ಲ, ಅವಾಗ ಮಾತ್ರ ಏನಪ್ಪ ಅಂದ್ರೆ ನಿಮ್ಮ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಬಟ್ ಯಾವಾಗ ಕೇವಲ ಕೆಲವೊಂದಿಷ್ಟು ಜನ ಮಾತ್ರ ಆ ಆರ್ಟಿಕಲ್ ಅನ್ನ ಪರ್ಚೇಸ್ ಮಾಡ್ತಾರೆ ಅಥವಾ ಆ ವಸ್ತುವನ್ನ ಪರ್ಚೇಸ್ ಮಾಡ್ತಾರದಾಗ ಅದ್ರ ಡಿಮ್ಯಾಂಡ್ ಏನಾಗುತ್ತಪ್ಪ ಸಡನ್ ಆಗಿ ಫಾಲ್ ಆಗುತ್ತೆ. ಇದರಿಂದ ಏನ್ ಮಾಡ್ಬೋದು ಅಂದ್ರೆ ಇನ್ಫ್ಲೇಷನ್ ಅನ್ನ ಕಂಟ್ರೋಲ್ ಮಾಡ್ಬೋದು ಅಂತ ಅವರು ಹೇಳಿದ್ದಾರೆ. ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಅವರು ಇಂಟ್ರೆಸ್ಟ್ ರೇಟ್ ಅನ್ನ ಜಾಸ್ತಿ ಮಾಡಿದ್ದಾರೆ. ಸೊ ನೋಡ್ರಿ, ಅದೇ ತರನಾಗಿ ನಮ್ದು ಅಕ್ಟೋಬರ್ 2021 ಏನಪ್ಪ ಅಂದ್ರೆ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಕಮ್ಮಿ ಆಗ್ತಾನೆ ಬರ್ತಿದೆ. ಈಗ ಅದೆಷ್ಟು ಸ್ಟ್ಯಾಂಡ್ ಆಗಿದೆ ಅಂದ್ರೆ ಎಷ್ಟು ತಗೊಂಡೋಗಿದ್ದಾರೆ ಅಂದ್ರೆ ರಿಟರ್ನ್ $30 billion ಅನ್ನ ತಗೊಂಡೋಗಿದ್ದಾರೆ ಅಂತ ಹೇಳಿದ್ದಾರೆ. ಆಮೇಲೆ ನೋಡ್ರಿ, ಸೇಫ್ ಹೇವನ್ ಡಿಮ್ಯಾಂಡ್ ಇದೆಯಲ್ಲ, ಆಮೇಲೆ ಜಿಯೋ ಪೊಲಿಟಿಕಲ್ ರಿಸ್ಕ್, ಇದರಿಂದ ಏನಾಗಿದೆಪ್ಪ ಅಂದ್ರೆ ಡಾಲರ್ ಇಂಡೆಕ್ಸ್ ಕೂಡ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ RBI ಅವ್ರು ಏನು ಮಾಡಿಲ್ಲ ಅಂದ್ರೆ, RBI ಅವ್ರು ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಆಕ್ಷನ್ಸ್ ಗಳನ್ನ ತಗೊಂಡಿದ್ದಾರೆ. ಅವ್ರು ಏನ್ ಮಾಡಿದಾರಪ್ಪ ಅಂದ್ರೆ ಈ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಮೂಲಕ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಡಾಲರ್ ಅನ್ನ ಸೇಲ್ ಮಾಡಿ, ಅಂದ್ರೆ ಇಲ್ಲಿ ನೋಡ್ರಿ ಸಪ್ಲೈ ಅನ್ನ ಜಾಸ್ತಿ ಮಾಡಿ ಏನಪ್ಪಾ ಅಂದ್ರೆ ರುಪೀಸ್ ನ ಬ್ರಿಂಗ್ ಬ್ಯಾಕ್ ಮಾಡೋದ್ರಿಂದ ಏನಂದ್ರೆ ಈ ರುಪಿ ಡಿಪ್ರಿಸಿಯೇಷನ್ ನ ತಪ್ಪಿಸಕ್ ಹೋಗಿದ್ದಾರೆ. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಆಲ್ಮೋಸ್ಟ್ ನಾವು $55 billion ಅನ್ನ ಕಳ್ಕೊಂಡಿದೀವಿ. ಏನಂದ್ರೆ ನಮ್ಮ ಹೈಯೆಸ್ಟ್ ಫಾರಿನ್ ರಿಸರ್ವ್ ಎಷ್ಟು ಇತ್ತಪ್ಪ ಅಂದ್ರೆ $635 billion ಇತ್ತಲ್ಲ, ಅದರಲ್ಲಿ ಏನಪ್ಪ ಅಂದ್ರೆ ಈಗ $55 ಅನ್ನ ಕಳ್ಕೊಂಡಿದೀವಿ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ಇನ್ನೂ ಒಂದು ಬರ್ನಿಂಗ್ ಫ್ಯಾಕ್ಟರ್ ಏನಪ್ಪಾ ಅಂದ್ರೆ ಈ ಕ್ರೂಡ್ ಆಯಿಲ್ ಪ್ರೈಸಸ್ ಜಾಸ್ತಿ ಆಗಿರೋದು. ಇದರಿಂದ ಏನಾಗ್ತಿದೆ ಅಂದ್ರೆ ನಮ್ಮ ಇಂಪೋರ್ಟ್ ಬಿಲ್ ಜಾಸ್ತಿ ಆಗೋದ್ರಿಂದ ನಮ್ಮ ಫಾರಿನ್ ರಿಸರ್ವ್ ಏನಿದೆಯಲ್ಲ ಅದು ಬೇಗ ಕರಗುತ್ತೆ ಅಂತ ಹೇಳ್ತಿದ್ದಾರೆ. ಇದರಿಂದ ಏನಪ್ಪಾ ಅಂದ್ರೆ ಟ್ರೇಡ್ ಡೆಫಿಸಿಟ್ ಕೂಡ ಜಾಸ್ತಿ ಆಗುತ್ತೆ. ಯಾಕಂದ್ರೆ ನಾವೀಗ ರುಪೀಸ್ ಅಲ್ಲಿ ಇಲ್ಲಿ ಟ್ರಾನ್ಸಾಕ್ಷನ್ ಮಾಡಿದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಡಾಲರ್ ಅಲ್ಲಿ ಆಗೋದ್ರಿಂದ, ಸೊ ಅಷ್ಟೇ ಕನ್ಸಂಪ್ಷನ್ ಮಾಡಿದ್ರು ಕೂಡ ಏನಪ್ಪಾ ಅಂದ್ರೆ ಒಂದು ಡಾಲರ್ ವ್ಯಾಲ್ಯೂ ಜಾಸ್ತಿ ಆಯ್ತು ಅಂದ್ರೆ ರುಪೀಸ್ ವಿರುದ್ಧ ಅಗೇನ್ ಆಗುತ್ತಪ್ಪ ಅಂದ್ರೆ ನಮಗೆ ಇಲ್ಲಿ ಜಾಸ್ತಿ ಆಗುತ್ತೆ. ಈಗ ಆಲ್ರೆಡಿ ಏನಪ್ಪ ಅಂದ್ರೆ ನಿಮಗೆ ಅನುಭವಿಸ್ತಿರ್ತೀರ ಏನಂದ್ರೆ ಪೆಟ್ರೋಲ್ ಪ್ರೈಸ್ 100 rupees ಆಲ್ರೆಡಿ ಕ್ರಾಸ್ ಮಾಡ್ಬಿಟ್ಟಿದೆ. ಕೆಲವೊಂದ್ ಟೈಮ್ ಏನಪ್ಪಾ ಅಂದ್ರೆ 120 rupees ವರೆಗೂ ಹೋಗಿತ್ತು. ಸೊ ಹಾಗಾಗಿ ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಎಕಾನಮಿಗೆ ಹೊಡೆತ ಬೀಳುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ರುಪಿ ಫಾಲನ್ ಇದೆಯಲ್ಲ, ಇದೇನಪ್ಪ ಅಂದ್ರೆ ಅಷ್ಟು ಶಾರ್ಪ್ ಆಗಿಲ್ಲ. ಅಂದ್ರೆ ನಾವು 2009 ಮತ್ತೆ 2013 ಕೇಸಸ್ ಅನ್ನ ತಗೊಂಡಾಗ ಏನ್ 2008 ಲೇಮನ್ ಕ್ರೈಸಿಸ್ ಆಗಿತ್ತಲ್ಲ ಗ್ಲೋಬಲಿ, ಅವಾಗ ರುಪಿ ಡೆಪ್ರಿಸಿಯೇಷನ್ ಎಷ್ಟಾಗಿತ್ತಪ್ಪ ಅಂದ್ರೆ ರುಪಿ ತನ್ನ ವ್ಯಾಲ್ಯೂ 20% ಅನ್ನ ಕಳ್ಕೊಂಡಿತ್ತು. ಇವಾಗ ಎಷ್ಟು ಕಳ್ಕೊಂಡಿದೆ ಅಂದ್ರೆ ಕೇವಲ 6% ಅನ್ನ ಕಳ್ಕೊಂಡಿದೆ ಅಂತ ಅವರು ಹೇಳ್ತಿದ್ದಾರೆ. ಅದೇ ನಾವು 2013 ನೋಡಿದಾಗ ಏನಪ್ಪಾ ಅಂದ್ರೆ 2013 ಅದು 11% ಕಳ್ಕೊಂಡಿತ್ತು. 2013ಕ್ಕೆ ಕಾರಣ ಏನಪ್ಪ ಅಂದ್ರೆ ಟೇಪರ್ ತಂತ್ರಮ್ ಅಂತ. ಸೊ ನೋಡ್ರಿ, ಟೇಪರ್ ತಂತ್ರಮ್ ಅಂದ್ರೆ ಏನಪ್ಪ ಅಂದ್ರೆ ಟ್ಯಾಂಟ್ರಮ್ ಅಂದ್ರೆ ಏನಪ್ಪಾ ಅಂದ್ರೆ, ಸೊ ಅಗೇನ್ US ಫೆಡರಲ್ ಚೇರ್ಮನ್ ಇದ್ರಲ್ಲ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಕೆಲವೊಂದಿಷ್ಟು ಪಾಲಿಸಿನ ಚೇಂಜ್ ಮಾಡ್ತಾರೆ. ಇದಕ್ಕೋಸ್ಕರ ಇಲ್ಲಿರುವಂತ ಇನ್ವೆಸ್ಟರ್ ಯಾರೆಲ್ಲ ಡೆವಲಪಿಂಗ್ ಕಂಟ್ರೀಸ್ ಅಲ್ಲಿ ಇರುವಂತ ಇನ್ವೆಸ್ಟರ್ ಏನಪ್ಪ ಅಂದ್ರೆ ಸೇಫ್ ಹೆವೆನ್ಸ್ ಆದಂತ ಅಥವಾ ಡೆವಲಪ್ಡ್ ಕಂಟ್ರೀಸ್ ಗೆ ಏನ್ ಮಾಡ್ತಾರೆ ಅವರ ಇನ್ವೆಸ್ಟ್ಮೆಂಟ್ ಅನ್ನ ಮೂವ್ ಮಾಡ್ತಾರೆ. ಇದಕ್ಕೋಸ್ಕರ ಏನಂತ ಕರೀತಾರೆ ಅಂದ್ರೆ ಅವರು ಟೇಪರ್ ಟ್ಯಾಂಟ್ರಮ್ ಅಂತ ಕರೀತಾರೆ. ಆಮೇಲೆ ನೋಡ್ರಿ, ಈಗೇನಿದೆಯಲ್ಲ ವಲ್ನರಬಿಲಿಟಿ ತುಂಬಾ ಕಮ್ಮಿ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ಟೇಪರ್ ಅಂಡ್ ತಂತ್ರಮ್ಮ ನೋಡಿದಾಗ ನಮ್ದು ಓವರ್ ಆಲ್ ಫಾರಿನ್ ಎಕ್ಸ್ಟರ್ನಲ್ ರಿಸರ್ವ್ ಎಷ್ಟಿತ್ತಪ್ಪ ಅಂದ್ರೆ ಕೇವಲ 7 ತಿಂಗಳಿಗೆ ಆಗುವಷ್ಟು ಮಾತ್ರ ನಮ್ಗೆ ಏನಪ್ಪ ಅಂದ್ರೆ ಎಕ್ಸ್ಟರ್ನಲ್ ರಿಸರ್ವ್ ಇತ್ತು, ಫಾರಿನ್ ರಿಸರ್ವ್ ಇತ್ತು. ಈಗ ಎಷ್ಟಿದೆಯಪ್ಪ ಅಂದ್ರೆ 12 ತಿಂಗಳಿಗೆ ಆಗುವಷ್ಟು ಎಕ್ಸ್ಟರ್ನಲ್ ರಿಸರ್ವ್ ಇದೆ ಅಂತ ಅವರು ಹೇಳ್ತಿದ್ದಾರೆ. ಹಾಗಾದ್ರೆ ವೀಕ್ ರೂಪೀಸ್ ಎಫೆಕ್ಟ್ಸ್ ಏನಂತ ನೋಡೋದಾದ್ರೆ ನೋಡ್ರಿ, ಈ ವೀಕ್ ರೂಪಿಯಿಂದ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಬೆನಿಫಿಟ್ಸ್ ಕೂಡ ಇದೆ ಅಂತ ಹೇಳ್ತಿದ್ದಾರೆ.
ಯಾವ ತರನ ಬೆನಿಫಿಟ್ಸ್ ಅಪ್ಪ ಅಂದ್ರೆ ಈ ಎಕ್ಸ್ಪೋರ್ಟ್ಸ್ ಇದೆಲ್ಲ ಅದು ಇನ್ಕ್ರೀಸ್ ಆಗುತ್ತೆ ಯಾವ ತರ ಇನ್ಕ್ರೀಸ್ ಆಗುತ್ತೆ ಅಂದ್ರೆ ನೋಡಿ ಸೊ ಫಾರ್ ಎಕ್ಸಾಂಪಲ್ ನೀವು ಏನಪ್ಪ ಅಂದ್ರೆ ಈಗ ಒಂದು ಎಕ್ಸ್ಪೋರ್ಟ್ ಬಿಸ್ನೆಸ್ ಅನ್ನ ಮಾಡ್ತಿದ್ರೆ $10 ಗೆ ಎಕ್ಸ್ಪೋರ್ಟ್ ಅನ್ನ ಮಾಡ್ತೀರಾ ಸೊ ಮುಂಚೆ ನಿಮಗೆ ಏನಪ್ಪ ಅಂದ್ರೆ 760 ರೂಪೀಸ್ ಅಷ್ಟು ಸಿಕ್ಕಿತ್ತು ಈಗ ಅದೇ $10 ಗೆ ಎಕ್ಸ್ಪೋರ್ಟ್ ಅನ್ನ ಮಾಡಿದ್ರೆ ನಿಮಗೆ ಏನಪ್ಪ ಅಂದ್ರೆ 800 ರೂಪೀಸ್ ವರೆಗೂ ಸಿಗುತ್ತೆ ಸೊ ನಿಮಗೆ ನೆಟ್ ಪ್ರಾಫಿಟ್ ಎಷ್ಟು ಆಗುತ್ತೆ ಅಂದ್ರೆ 40 ರೂಪಾಯಿ ಆಗುತ್ತೆ ಈ ತರನಾಗ ಏನಪ್ಪ ಅಂದ್ರೆ ಎಕ್ಸ್ಪೋರ್ಟ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಬಟ್ ಏನಂದ್ರೆ ಇದು ಕೂಡ ಕಾಂಪಿಟೇಟಿವ್ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಅದರ ಜೊತೆಗೆ ನೋಡ್ರಿ ಇಂಡಿಯಾಸ್ ಕಾಂಪಿಟೇಟರ್ ಯಾರಪ್ಪ ಅಂದ್ರೆ ಈ ಸೌತ್ ಕೊರಿಯಾ ಇರ್ಬೋದು ಮಲೇಷಿಯಾ ಇರ್ಬೋದು ಬಾಂಗ್ಲಾದೇಶ್ ಇರ್ಬೋದು ಇವ್ರ ಕರೆನ್ಸೀಸ್ ಎಲ್ಲ ಡೆಪ್ರಿಷಿಯೇಷನ್ ಆಗೋದ್ರಿಂದ ನಮ್ಮ ಎಕ್ಸ್ಪೋರ್ಟ್ ಇಂಡಸ್ಟ್ರಿ ಕೂಡ ಹೊಡೆತ ಕೊಡುತ್ತೆ ಜೊತೆಗೆ ಏನಪ್ಪ ಅಂದ್ರೆ ನಾವು ಜಾಸ್ತಿ ಏನ್ ಮಾಡ್ತೀವಿ ಅಂದ್ರೆ ಪೆಟ್ರೋಲಿಯಂ ಜೆಮ್ಸ್ ಮತ್ತೆ ಜ್ಯುವೆಲರಿ ಎಲೆಕ್ಟ್ರಾನಿಕ್ಸ್ ಇವನ್ ಏನ್ ಮಾಡ್ತೀವಿ ಅಂದ್ರೆ ಇಂಪೋರ್ಟ್ ಅನ್ನ ಮಾಡ್ಕೋತೀವಿ ಇದರಿಂದ ಕೂಡ ನಮ್ಗೆ ಏನಪ್ಪ ಅಂದ್ರೆ ಇಂಡಿಯಾ ಎಕ್ಸ್ಪೋರ್ಟ್ಸ್ ಮೇಲೆ ಇಂಪ್ಯಾಕ್ಟ್ ಇರುತ್ತೆ ಅಂತ ಹೇಳ್ತಿದ್ರೆ ಅಮ್ಯೂಲರೇಟಿವ್ ಇಂಪ್ಯಾಕ್ಟ್ ಇರುತ್ತೆ ಅಂತ ಹೇಳ್ತಿದ್ರೆ ಸೊ ನೋಡ್ರಿ ಏನಿದೆ ಅಮ್ಯೂಲರೇಟಿವ್ ಇಂಪ್ಯಾಕ್ಟ್ ಅಂದ್ರೆ ಸೊ ನಾನು ಇಲ್ಲಿ ಹೇಳ್ತೀನಿ ನೋಡ್ರಿ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಇಂಡಿಯಾ ರುಪೀಸ್ ಎಷ್ಟಿದೆ ಅಪ್ಪ ಅಂದ್ರೆ $1 ₹80 ಇದೆ ಅನ್ಕೋರಿ ಅದೇ ನೀವು ಬಾಂಗ್ಲಾದೇಶದ ನೋಡಿದ್ರೆ $1 100 ಬಾಂಗ್ಲಾದೇಶ ರುಪೀಸ್ ಇದೆ ಅಂತ ಇಟ್ಕೊಳ್ಳೋಣ ಸೊ ಅವಾಗ ಏನಾಗುತ್ತಪ್ಪ ಅಂದ್ರೆ 100 ಬಾಂಗ್ಲಾದೇಶ್ ಕರೆನ್ಸಿ ಇದೆ ಅಂತ ಇಟ್ಕೊಳ್ಳೋಣ ಸೊ ನಮ್ಮ ಜೂಟು ಅಂದ್ರೆ ನಮ್ಮ ಏನ್ ಸೆಣಬು ಇದೆ ಅಲ್ಲ ಅದು ಮಾರ್ಕೆಟಿಗೆ ಹೋಗುತ್ತೆ US ಮಾರ್ಕೆಟ್ಗೆ ಬಾಂಗ್ಲಾದೇಶದ ಸೆಣಬು ಕೂಡ US ಮಾರ್ಕೆಟ್ಗೆ ಹೋಗುತ್ತೆ ನಮ್ಮ ಸೆಣಬಿಗೆ ಕಂಪೇರ್ ಮಾಡಿದ್ರೆ ಬಾಂಗ್ಲಾದೇಶದ ಸೆಣಬು ಇದೆಲ್ಲ ತುಂಬಾ ಉತ್ತಮವಾಗಿರುತ್ತೆ ಸೊ ನೋಡ್ರಿ ಆಲ್ರೆಡಿ ಅವ್ರದ್ದು 100 ರೂಪಾಯಿ ಆಗಿರೋದ್ರಿಂದ ಇವ್ರೇನಪ್ಪ ಅಂದ್ರೆ 80 ರೂಪಾಯಿಗೆ ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಸೇಲ್ ಮಾಡಿರ್ತಾರೆ ಸೊ ಇಲ್ಲಿಗೆ ಬರ್ಬೇಕಾದ್ರೆ ಅವ್ರಿಗೆ ಏನಪ್ಪ ಅಂದ್ರೆ $0.8 ಸಿಗುತ್ತೆ ಬಟ್ ನಾವು ಇದನ್ನ 80 ರೂಪಾಯಿಗೆ ಇಲ್ಲಿಗೆ ಸೆಲ್ ಮಾಡಿದಾಗ ಅಲ್ಲಿ ಯಾರು ವ್ಯಕ್ತಿ ಸೆಣಬನ್ನ ತಗೋತಿರ್ತಾನಲ್ಲ ಅವನಿಗೆ ಏನಪ್ಪ ಅಂದ್ರೆ ಇಲ್ಲಿ $1 ಸಿಗುತ್ತೆ ಸೊ ನೋಡ್ರಿ $1 ಅವ್ರು ಯಾಕೆ ಕಳಪೆ ಮಟ್ಟದ ಅಂದ್ರೆ ಕೆಳಮಟ್ಟದ ಸೆಣಬನ್ನ ತಗೋತಾರೆ $1 ಅವ್ರು ಏನಪ್ಪ ಅಂದ್ರೆ ಒಳ್ಳೆ ಕ್ವಾಲಿಟಿ ಇದು $0.8 ಏನಪ್ಪ ಅಂದ್ರೆ ಒಳ್ಳೆ ಕ್ವಾಲಿಟಿಯ ಸೆಣಬನ್ನ ತಗೋತಾರೆ ಹಾಗಾಗಿ ಈ ತರನಾಗ ಏನಪ್ಪ ಅಂದ್ರೆ ಇದು ಎಫೆಕ್ಟ್ ಆಗುತ್ತೆ ನಮ್ದೊಂದೇ ಕರೆನ್ಸಿ ಡೆಪ್ರಿಷಿಯೇಷನ್ ಆದ್ರೆ ಯಾವುದೇ ಸಮಸ್ಯೆ ಇಲ್ಲ ನಮ್ಮ ದೇಶದ ಜೊತೆಗೆ ಏನಪ್ಪ ಅಂದ್ರೆ ನಮ್ಮ ಕಾಂಪಿಟೇಟರ್ ಆದಂತಹ ಸೌತ್ ಕೊರಿಯಾ ಬಾಂಗ್ಲಾದೇಶ್ ಮತ್ತೆ ಬೇರೆ ಬೇರೆ ಕರೆನ್ಸಿಗಳು ಡೆಪ್ರಿಷಿಯೇಟ್ ಆಗೋದ್ರಿಂದ ಈ ಎಕ್ಸ್ಪೋರ್ಟ್ ಮಾರ್ಕೆಟ್ಗೂ ಹೊಡ್ತಾ ಇದೆ ಫಾರ್ ಎಕ್ಸಾಂಪಲ್ ನೋಡ್ರಿ ಈ ಹತ್ತಿಯಲ್ಲಿ ನೋಡೋದಾದ್ರೆ ಪಾಕಿಸ್ತಾನ ಎಕ್ಸ್ಪೋರ್ಟ್ ಮಾಡೋ ಹತ್ತಿಗೂ ನಮ್ಮ ದೇಶದ ಹತ್ತಿ ಮಾಡೋ ಎಕ್ಸ್ಪೋರ್ಟ್ ಮಾಡೋ ಹತ್ತಿಗೆ ಏನಪ್ಪ ಅಂದ್ರೆ ಡಿಫ್ರೆನ್ಸ್ ಇದೆ ಅಂತ ಇದೆ ಯಾಕಂದ್ರೆ ಪಾಕಿಸ್ತಾನದವ್ರು ಏನಪ್ಪ ಅಂದ್ರೆ ಹೈ ಆಡ್ ಹತ್ತಿಯನ್ನ ಎಕ್ಸ್ಪೋರ್ಟ್ ಮಾಡಿದ್ರೆ ನಾವು ಮೀಡಿಯಂ ಅನ್ನ ಮಾಡ್ತೀವಿ ಸೊ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಯಾವ್ದು ಜಾಸ್ತಿ ಡಿಮ್ಯಾಂಡ್ ಇದೆ ಅಂದ್ರೆ ಹೈ ಹ್ಯಾಡ್ ಹತ್ತಿಗೆ ಜಾಸ್ತಿ ಡಿಮ್ಯಾಂಡ್ ಇದೆ ಅಂತ ಹೇಳ್ಬೋದು ಆಮೇಲೆ ನೋಡ್ರಿ ಈ ಫ್ಲಿಪ್ ಸೈಡ್ ಇನ್ನೊಂದ್ ಸೈಡ್ ನೋಡೋದಾದ್ರೆ ಏನಪ್ಪ ಅಂದ್ರೆ ರುಪಿ ವೀಕ್ ಆಗೋದ್ರಿಂದ ಏನಂದ್ರೆ ನಮ್ಮ ಕೀ ಇಂಪೋರ್ಟ್ ಕಮಾಡಿಟೀಸ್ ಸಚ್ ಆಸ್ ಕೋಲ್ ಆಯಿಲ್ ಎಡಿಬಲ್ ಆಯಿಲ್ ಗೋಲ್ಡ್ ಇವೆಲ್ಲ ಏನಾಗುತ್ತಪ್ಪ ಅಂದ್ರೆ ಜಾಸ್ತಿ ರೇಟ್ ಆಗುತ್ತೆ ಇದರಿಂದ ಏನಂದ್ರೆ ಮತ್ತೆ ಹಣದುಬ್ಬರ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ ಜೊತೆಗೆ ನಮ್ಮ ಎಕ್ಸ್ಟರ್ನಲ್ ಕಾರ್ಪೊರೇಟ್ ಲೋನ್ ಏನಿದಾವಲ್ಲ ಅವು ಕೂಡ ಏನಪ್ಪ ಅಂದ್ರೆ ಡಾಲರ್ ಅಲ್ಲಿ ಇರೋದ್ರಿಂದ ರುಪಿ ಡೆಪ್ರಿಶಿಯೇಟ್ ಆಗ್ತಾ ಹೋದ್ರೆ ಏನಾಗುತ್ತಪ್ಪ ಅಂದ್ರೆ ಆ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಫಾರ್ ಎಕ್ಸಾಂಪಲ್ ನೋಡ್ರಿ ಈಗ ನಾವು $100 ಅಲ್ಲಿ ಒಂದು ಲೋನ್ ಅನ್ನ ಹೊಂದಿದೀವಿ ಅಂದ್ರೆ ಆಲ್ಮೋಸ್ಟ್ ಇದು ಎಷ್ಟಾಗತ್ತಪ್ಪ ಅಂದ್ರೆ ಇಂಟು 78 ಮಾಡಿದ್ರೆ 78,000 ಆಗ್ತಿತ್ತು ಅಥವಾ 76,000 ಅಂತ ಇಟ್ಕೋರಿ ಬಿಫೋರ್ ಡೆಪ್ರಿಶಿಯೇಷನ್ ಈಗ ಏನಾಗಿದೆ ಅಂದ್ರೆ ಆಲ್ಮೋಸ್ಟ್ 80 ರುಪೀಸ್ ಬಂದಿರ್ತದೆ ನಮಗೆ 80,000 ಗೆ ಬರುತ್ತೆ ಆಲ್ಮೋಸ್ಟ್ ನಮ್ಗೆ ಏನಪ್ಪ ಅಂದ್ರೆ 2,000 ರೂಪಾಯಿ ಲಾಸ್ ಆಗುತ್ತೆ ಸೊ ಹಾಗಾಗಿ ಈ ಬರೀ ಇಂಪೋರ್ಟ್ಸ್ ಮಾತ್ರ ಅಲ್ಲ ಎಕ್ಸ್ಪೋರ್ಟ್ ಮಾತ್ರ ಹೊಡೆತ ಕೊಡಲ್ಲ ನಮ್ಮ ಎಕ್ಸ್ಟರ್ನಲ್ ಕಾರ್ಪೊರೇಟ್ ಲೋನ್ಸ್ ಏನಿದಿವಲ್ಲ ಅವು ಕೂಡ ಡಾಲರ್ ಇರೋದ್ರಿಂದ ಅದಕ್ಕೂ ಹೊಡೆತ ಕೊಡುತ್ತೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಇನ್ನೂ ಒಂದು ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಈ ಫಾರಿನ್ ಇನ್ವೆಸ್ಟರ್ ಯಾಕೆ ಇನ್ವೆಸ್ಟ್ ಮಾಡ್ತಿಲ್ಲ ಅಂದ್ರೆ ಈ ಫ್ರೆಶ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂದ್ರೆ ಅವ್ರಿಗೆ ಡೈಲಿ ರೇಟ್ ಕಡಿಮೆ ಆಗ್ತಿರೋದ್ರಿಂದ ಅಂದ್ರೆ ಅವರು ಡಾಲರ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರೆ ರುಪಿ ರೇಟ್ ಕಡಿಮೆ ಆಗ್ತಿರೋದ್ರಿಂದ ಅವ್ರಿಗೆ ಡಿಸ್ಕರೇಜ್ ಮಾಡ್ತಿದೆ ಫಾರ್ ಎಕ್ಸಾಂಪಲ್ ನೋಡ್ರಿ ಇವತ್ತೊಬ್ರು $100 ಅನ್ನ ಇನ್ವೆಸ್ಟ್ ಮಾಡಿದ್ರೆ ಅಂತ ಇಟ್ಕೋರಿ ನಾಳೆಗೆ ಇಲ್ಲಿ ಇವತ್ತಿಗೆ ರೇಟ್ 80 ರೂಪಾಯಿ ಇರುತ್ತೆ 80,000 ರೂಪಾಯಿ ಇರುತ್ತೆ ಅದೇ ಇನ್ನೊಬ್ಬ ನಾಳೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಅದು 81 ಆಗಿದ್ರೆ ಇಲ್ಲಿ 81,000 ರೂಪಾಯಿ ಆಗುತ್ತೆ ಸೊ ಇದರಿಂದ ಏನಾಗುತ್ತೆ ಅಂದ್ರೆ 1,000 ರೂಪಾಯಿ ಅವ್ರಿಗೆ ನೆಟ್ ಪ್ರಾಫಿಟ್ ಆಗುತ್ತೆ ಅದರಿಂದ ಅವರು ಡಿಸ್ಕರೇಜ್ ಆಗ್ತಿದ್ರೆ ಸೊ ಇನ್ ಕೇಸ್ ನಾನು ಇವಾಗ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ರೆ ಇನ್ನೂ ಡಿಪ್ರಿಶಿಯೇಷನ್ ಆದ್ರೆ ನಾನೇನ್ ಮಾಡ್ಲಿ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಂದ್ರೆ ಅವ್ರಿಗೆ ಕಾನ್ಫಿಡೆನ್ಸ್ ಅನ್ನ ಕೊಡ್ಬೇಕು ಯಾವ ತರ ಅಂದ್ರೆ ನೀವು ಡಾಲರ್ ಅಲ್ಲೇ ಇನ್ವೆಸ್ಟ್ಮೆಂಟ್ ಮಾಡ್ರಿ ಆ ಡಾಲರ್ ಇಂದ ಏನ್ ಸ್ಲೈಡಿಂಗ್ ಎಕ್ಸ್ಚೇಂಜ್ ಇದೆಯಲ್ಲ ಅಂದ್ರೆ ಡೇ ಟು ಡೇ ಎಕ್ಸ್ಚೇಂಜ್ ಏನಿರುತ್ತಲ್ಲ ಅದರಲ್ಲೇ ನಾವು ನಿಮ್ಗೆ ರಿಟರ್ನ್ಸ್ ಅನ್ನ ಕೊಡ್ತೀವಿ ಅಂತ ಹೇಳ್ಬೇಕು ಅವಾಗ ಮಾತ್ರ ಏನಪ್ಪಾ ಅಂದ್ರೆ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಯಾರಿಗೆ ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತಾರಲ್ಲ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಆಮೇಲೆ ಏನ್ ಮಾಡ್ತಾರೆ ಅವರು ಕೂಡ ಇನ್ವೆಸ್ಟ್ ಅನ್ನ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ನೆಕ್ಸ್ಟ್ RBI ಏನಾದ್ರೂ ಮೆಜರ್ ತಗೊಂಡಿದೆ ಅಂದ್ರೆ RBI ಆಲ್ರೆಡಿ ಮೆಜರ್ಸ್ ನ ತಗೊಂಡಿದೆ ರೀಸೆಂಟ್ ಆಗಿ ಕೆಲವೊಂದಿಷ್ಟು ಮೆಜರ್ಸ್ ಅನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ ಇದರಿಂದ ಏನಪ್ಪ ಅಂದ್ರೆ ಫಾರಿನ್ ಇನ್ಫ್ಲೋಸ್ ಏನಿದೆಲ್ಲ ವಿದೇಶಗಳಿಂದ ಒಳಹರಿವು ಅದು ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಏನೇನ್ ಮೆಜರ್ಸ್ ತಗೊಂಡಿದ್ದಾರೆ ಅಂದ್ರೆ ಟ್ರೇಡ್ ಸೆಟಲ್ಮೆಂಟ್ ಎಲ್ಲ ಜಾಸ್ತಿ ಮಾಡಕ್ಕೆ ಅಂದ್ರೆ ನಮ್ಮ ದೇಶ ಮತ್ತೆ ಬೇರೆ ದೇಶದ ಮತ್ತೆ ಏನಾದ್ರೂ ವ್ಯಾಪಾರ ಆದ್ರೆ ಅದನ್ನೇನಪ್ಪ ಅಂದ್ರೆ ರುಪಿ ಮತ್ತೆ ಆ ದೇಶದ ಕರೆನ್ಸಿ ಒಳಗೆ
ಟ್ರೇಡ್ ಅನ್ನ ಸೆಟಲ್ ಮಾಡೋದು ಅಂದ್ರೆ ವ್ಯಾಪಾರವನ್ನ ಸೆಟಲ್ ಮಾಡೋದು. ಇದರಿಂದ ಏನಾಗುತ್ತಪ್ಪ ಅಂದ್ರೆ ರುಪಿ ವ್ಯಾಲ್ಯೂಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಇದರಿಂದ ನಮ್ಮ ಕರೆನ್ಸಿ ಏನಾಗುತ್ತಪ್ಪ ಅಂದ್ರೆ ಅಪ್ರಿಸಿಯೇಷನ್ ಆಗುತ್ತೆ. ಸೊ ನೋಡ್ರಿ, ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ನಾವು ಯಾವಾಗ್ಲೂ ಹೇಳಿದಾಗ ಯಾವ ತರ ಇರುತ್ತೆ ಅಂದ್ರೆ ನಮ್ಮ ಕರೆನ್ಸಿಗೆ ಏನ್ ಡಿಮ್ಯಾಂಡ್ ಇದೆ, ಆಮೇಲೆ ನಮ್ಮ ಕರೆನ್ಸಿ ಸಪ್ಲೈ ಅಲ್ಲಿ ಎಷ್ಟು ಇದೆ, ಜೊತೆಗೆ ನಮ್ಮ ಗೂಡ್ಸ್ ಗೆ ಎಷ್ಟು ಡಿಮ್ಯಾಂಡ್ ಇದೆ ಅನ್ನೋದ್ರ ಮೇಲೆ ಏನಪ್ಪ ಅಂದ್ರೆ ವ್ಯಾಲ್ಯೂ ಇರುತ್ತೆ. ಇಷ್ಟ ದಿನ ನಾವ್ ಏನ್ ಮಾಡ್ತೀವಿ ಅಂದ್ರೆ ಏನಾದ್ರೂ ವಿದೇಶಿ ವ್ಯಾಪಾರ ಮಾಡ್ಬೇಕಂದ್ರೆ ಡಾಲರ್ ಅಲ್ಲಿ ಮಾಡ್ತಿದ್ವಿ, ಬಟ್ ಈಗ ಆರ್ ಬಿ ಐ ದವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಇನ್ಮೇಲೆ ರುಪೀಸ್ ಅಲ್ಲಿ ಮಾಡೋಣ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಏನ್ ಹೇಳ್ತಿದಾರೆ ಅಂದ್ರೆ ಈ ಫಾರಿನ್ ಕರೆನ್ಸಿಗೆ ಏನ್ ಮಾಡೋದಪ್ಪ ಅಂದ್ರೆ ಹೈ ಇಂಟ್ರೆಸ್ಟ್ ರೇಟ್ ರಿಟರ್ನ್ಸ್ ಕೊಡೋದು. ಫಾರ್ ಎಕ್ಸಾಂಪಲ್ ನೋಡ್ರಿ, ಯಾರಾದ್ರೂ ಡಾಲರ್ ಅನ್ನ ನಮ್ಮ ದೇಶದಲ್ಲಿ ಡೆಪಾಸಿಟ್ ಮಾಡ್ತಿದ್ರೆ ಅವರಿಗೆ ಇಂಟ್ರೆಸ್ಟ್ ರೇಟ್ ಅನ್ನ ಜಾಸ್ತಿ ಕೊಡೋದು. ಇದರಿಂದ ಏನಾಗುತ್ತಂದ್ರೆ ಡಾಲರ್ ಇನ್ಫ್ಲೋ ಜಾಸ್ತಿ ಆಗುತ್ತೆ. ಅವಾಗ ಡಾಲರ್ ಇನ್ಫ್ಲೋ ಜಾಸ್ತಿ ಆದಾಗ ಏನಾಗುತ್ತಪ್ಪ ಅಂದ್ರೆ ನಮ್ ಕಡೆ ಹೆಚ್ಚು ಡಾಲರ್ ಇರೋದ್ರಿಂದ ನಾವೇನ ನಮ್ಮ ರುಪಿ ವ್ಯಾಲ್ಯೂ ಕೂಡ ಜಾಸ್ತಿ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಆಮೇಲೆ ನಾನ್ ರೆಸಿಡೆಂಟಿಯಲ್ ಬ್ಯಾಂಕ್ ಅಂದ್ರೆ ಬೇರೆ ದೇಶಗಳಲ್ಲಿ ಬ್ಯಾಂಕ್ ಇರುತ್ತೋ ಅಲ್ಲೂ ಕೂಡ ಏನಪ್ಪ ಅಂದ್ರೆ ಈ ಡಾಲರ್ ಡೆಪಾಸಿಟ್ ಅನ್ನ ಅಥವಾ ಫಾರಿನ್ ಕರೆನ್ಸಿ ಡೆಪಾಸಿಟ್ ಅನ್ನ ಜಾಸ್ತಿ ಮಾಡ್ಕೋಬಹುದು ಅಂತ ಮಾಡ್ಬೇಕಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಈ ಏನಪ್ಪ ಅಂದ್ರೆ ಗವರ್ಮೆಂಟ್ ಏನ್ ಮಾಡ್ಬೇಕಂದ್ರೆ ಇನ್ಎವಿಟೇಬಲ್ ಯೂನಿವರ್ಸ್ ಆಫ್ ಗವರ್ಮೆಂಟ್ ಅಂಡ್ ಕಾರ್ಪೊರೇಟ್ ಡೆಪ್ಟ್, ಏನ್ ಡೆಪ್ಟ್ ಇದೆಯಲ್ಲ ಅದಿನ್ನು ಕೂಡ ಜಾಸ್ತಿ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ. ಈಗೇನು ಕಾರ್ಪೊರೇಟ್ ಡೆಪ್ಟ್ ಇಲ್ಲ, ಅದನ್ನ ಇನ್ನೂ ಕೂಡ ಜಾಸ್ತಿ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಇಂಟ್ರೆಸ್ಟ್ ರೇಟ್ ಅನ್ನು ಕೂಡ ಏನಪ್ಪ ಅಂದ್ರೆ ರಿಲ್ಯಾಕ್ಸೇಷನ್ ಮಾಡ್ಬೇಕು. ಆಮೇಲೆ ಸೀಲಿಂಗ್ ಇಡಬೇಕು, ಇಷ್ಟೇ ಅಮೌಂಟ್ ಅನ್ನ ನೀವೇನಪ್ಪ ಅಂದ್ರೆ ಎಕ್ಸ್ಟರ್ನಲ್ ಕಮರ್ಷಿಯಲ್ ಬಾರೋಯಿಂಗ್ ಮೂಲಕ ಲೋನ್ ಆಗಿ ತಗೋಬಹುದಂತ ಸೀಲಿಂಗ್ ಅನ್ನ ಇಡಬೇಕು, ಅದಕ್ಕಿಂತ ಜಾಸ್ತಿ ನೀವು ತಗೋಕೊಳ್ಬಾರ್ದು ಅಂತ ಅವ್ರಿಗೆ ಹೇಳ್ಬೇಕಾಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ನೋಡ್ರಿ, ಸಮ್ ಮೆಜರ್ಸ್ ಇದೆಯಲ್ಲ, ಇವೇನಪ್ಪ ಅಂದ್ರೆ ಅನ್ಬೇಟೆಡ್ ಅಂದ್ರೆ ಸೆಟ್ಲ್ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕಂದ್ರೆ ಗವರ್ಮೆಂಟ್ ಪ್ರೈವೇಟ್ ಇರ್ಲಿ ಪಬ್ಲಿಕ್ ಕಂಪನಿ ಇರ್ಲಿ ಅವ್ರಿಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಲಾರ್ಜ್ ಮಾರ್ಕೆಟ್ ಕ್ಯಾಪ್ಸ್ ಇದೆಯಲ್ಲ, ಮಾರ್ಕೆಟ್ ಕ್ಯಾಪ್ ಕಂಪನೀಸ್ ಅಲ್ಲಿ ಲಿಸ್ಟ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಲೈಕ್ ಯಾವ್ದಪ್ಪ ಅಂದ್ರೆ MSCI ಮತ್ತೆ FTSE, ಇವೇನಪ್ಪ ಅಂದ್ರೆ ಅಮೆರಿಕನ್ ಕಂಪನೀಸ್ ಅಥವಾ ಅಮೆರಿಕನ್ ಸ್ಟಾಕ್ ಎಕ್ಸ್ಚೇಂಜಸ್, ಇಲ್ಲಿ ನೀವೇನಂದ್ರೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ಯಾಕೆ ಮಾಡ್ಬೇಕಪ್ಪ ಅಂದ್ರೆ, ಸೊ ನೋಡ್ರಿ ಏನಾಗುತ್ತೆ ಅಂದ್ರೆ ಇನ್ ಕೇಸ್ ಅಲ್ಲೇನಾದ್ರೂ ರೇಟ್ ಜಾಸ್ತಿ ಆಯ್ತಂದ್ರೆ, ಸೊ ಅಲ್ಲಿಂದ ಕರೆನ್ಸಿ ಕನ್ವರ್ಟ್ ಆಗಿ ಬರ್ಬೇಕಾದ್ರೆ ಮತ್ತೆ ಇಂಡಿಯಾಕ್ ಏನಂದ್ರೆ ರುಪೀಸ್ ಜಾಸ್ತಿ ಬರುತ್ತೆ. ಇದರಿಂದ ನಮ್ದೇನ್ ಇಂಬ್ಯಾಲೆನ್ಸ್ ಇದೆಯಲ್ಲ ಅದನ್ನ ಬ್ಯಾಲೆನ್ಸ್ ಮಾಡ್ಕೋಬಹುದು ಅಂತ ಹೇಳ್ತಿದ್ದಾರೆ. ಸೊ ನಾವು ಗವರ್ಮೆಂಟ್ ಕಂಪ್ನಿಯವರು ಮತ್ತೆ ಪ್ರೈವೇಟ್ ಕಂಪ್ನಿಯವರಿಗೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಎನ್ಕರೇಜ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಗವರ್ಮೆಂಟ್ ಅವರು ಏನಪ್ಪಾ ಅಂದ್ರೆ ಈ ಇಂಡಿಯಾನ ಯಾವ್ದಕ್ಕೆ ಎಂಟ್ರಿ ಕೊಡ್ಬೇಕಂದ್ರೆ JP Morgan ಎಮರ್ಜೆನ್ಸಿ ಮಾರ್ಕೆಟ್ ಬಾಂಡ್ ಇಂಡೆಕ್ಸ್ ಗೆ ಎಂಟ್ರಿಯನ್ನ ಕೊಡ್ಬೇಕು, ಜೊತೆಗೆ ಬಾರ್ಕ್ಲೇಸ್ ಗ್ಲೋಬಲ್ ಬಾಂಡ್ ಇಂಡೆಕ್ಸ್ ಕೂಡ ಎಂಟ್ರಿಯನ್ನ ಕೊಡ್ಬೇಕು. ಇದರಿಂದ ಏನಾಗುತ್ತಪ್ಪ ಅಂದ್ರೆ ನಮಗೆ ಇನ್ಫ್ಲೋ ಜಾಸ್ತಿ ಆಗುತ್ತೆ, ಏನ್ ಫಾರೆಕ್ಸ್ ಇನ್ಫ್ಲೋ ಇದೆಲ್ಲ ಇದು ಜಾಸ್ತಿ ಆಗುತ್ತೆ. ಇದರಿಂದ ಏನಾಗುತ್ತಪ್ಪ ಅಂದ್ರೆ ನಮ್ಮ ವ್ಯಾಲ್ಯೂ ಕೂಡ ಜಾಸ್ತಿ ಆಗುತ್ತೆ, ರುಪಿ ವ್ಯಾಲ್ಯೂ ಕೂಡ ಜಾಸ್ತಿ ಆಗುತ್ತೆ. ಇನ್ ಕೇಸ್ ಯಾವಾಗಾದ್ರು ರುಪಿ ವ್ಯಾಲ್ಯೂ ಜಾಸ್ತಿ ಅಪ್ರಿಸಿಯೇಷನ್ ಆಯ್ತು ಅಂದ್ರೆ, ಜಾಸ್ತಿ ವ್ಯಾಲ್ಯೂ ಡಾಲರ್ ವಿರುದ್ಧ ಏನಪ್ಪ ಅಂದ್ರೆ ನಮ್ಮ ರುಪಿ ಒಮ್ಮೆ ವ್ಯಾಲ್ಯೂ ಜಾಸ್ತಿ ಆಯ್ತಂದ್ರೆ ಅವಾಗ ನಾವೇನಂದ್ರೆ ಇನ್ಫ್ಲೋನ ಸ್ಟಾಪ್ ಮಾಡಬಹುದು. ಇದರಿಂದ ಏನಂದ್ರೆ ಕಂಟ್ರೋಲ್ ಮೆಕಾನಿಸಮ್ ಇರುತ್ತೆ ಓವರ್ ಆಲ್ ಸೆಂಟ್ರಲ್ ಬ್ಯಾಂಕ್ ಕೆಳಗಡೆ ಅಂತ ಅವರು ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ, ಈಗೇನ್ ಸಿಚುವೇಶನ್ ಇದೆಯಲ್ಲ ಅದು ಕಂಟಿನ್ಯೂ ಆಗ್ತಾನೆ ಇರುತ್ತೆ, ಯಾಕಂದ್ರೆ ಅದಕ್ಕೆ ಈಗಿನ ರಷ್ಯಾ ಉಕ್ರೇನ್ ವಾರ್ ಇರ್ಬೋದು, ಗ್ಲೋಬಲ್ ಕಂಡೀಷನ್ಸ್ ಇರ್ಬೋದು, ಅದು ಕಮ್ಮಿ ಆಗೋದಿಲ್ಲ ಅಂತ ಹೇಳ್ತಿದ್ರೆ. ಸೊ ಈ ಎಲ್ಲಾ ಮೆಜರ್ಸ್ ನ ಅಪ್ಲೈ ಮಾಡೋದ್ರಿಂದ ನಮ್ಮ ರುಪಿ ವ್ಯಾಲ್ಯೂ ಏನ್ ಡೆಪ್ರಿಷಿಯೇಟ್ ಆಗ್ತಿದೆಯಲ್ಲ ಅದನ್ನ ಕಡಿಮೆ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇದು ಏನಪ್ಪಾ ಅಂದ್ರೆ ಇವತ್ತಿನ ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಅನಲೈಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾರೆ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.